ಕವಿ ಪೂರ್ಣಚಂದ್ರ ತೇಜಸ್ವಿಯವರ 80ನೇ ಜನ್ಮದಿನದ ನೆನಪಿನಲ್ಲಿ ಚಾರ್ಮಾಡಿ ಘಾಟ್ ಪ್ರಕೃತಿಯ ಮಡಿಲಿನ ಆಲೇಕನ ಹೊರಟಿ ಗ್ರಾಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮೂಡಿಗೆರೆ ಮತ್ತು ಬಣಕಲ್ ವತಿಯಿಂದ ಕಥಾ ಕಮಟ ನಡೆಯಿತು. ರಾಜ್ಯದ ವಿವಿಧ ಮೂಲೆಗಳಿಂದ 80ಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಈ ಕಮಟದಲ್ಲಿ ಭಾಗವಹಿಸಿದ್ರು. ಈ ಕಮ್ಮಟದಲ್ಲಿ ರಿಪ್ಪನ್ಪೇಟೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶ್ರೀಪತಿ ಹಳಗುಂದ ಅವರು ಕಥೆಯ ಸೃಷ್ಟಿಯ ಬಗ್ಗೆ ಮಾತನಾಡಿದ್ರು. ಪತ್ರಕರ್ತರಾದ ನಂದೀಶ್ ಬಂಕೇನಹಳ್ಳಿಯವರು ಧ್ವನಿಯನ್ನ ಮುದ್ರಿಸಿ ಸಂಯೋಜಿಸಿದ್ದು, ಕಥಾ ಸೃಷ್ಟಿಯ ಬಗ್ಗೆ ಡಾಕ್ಟರ್ ಶ್ರೀಪತಿ ಹಳಗುಂದ ಅವರು ಆಡಿದ ಮಾತುಗಳು ಇದೀಗ ನಿಮ್ಮ ಮುಂದೆ. ಅಥವಾ ಚಡಪಡಿಸುವಿಕೆಗೆ ಅಕ್ಷರ ರೂಪ ಕೊಡ್ತೀನಿ ಅಂತ ಹೋಗೋ, ಅದು ಕತೆ ಆಗತ್ತೆ. ಒಂದು ಇಸಮ್ ಇಟ್ಕೊಂಡು ಹೊರಡ್ಬೇಡ. ನೀನು ಯಾವುದೋ ಕತೆ ಇಟ್ಟುಕೊಂಡು ಇನ್ಯಾರ್ದೋ ಕತೆ ಓದಿದ್ರೆ ಅವತ್ತಲ್ಲಿ ಕತೆ ಮುಂಡೆ ಮುಚ್ಚು ಅಂತಾನೆ. ನನಗೂ ನಾನು ಸರಿಗೆ ರಾತ್ರಿ ಮಾತಾಡ್ತಿದ್ದೆ, ವೇಷ ಬಗ್ಗೆ ನಾನು ಪಿ ಎಚ್ ಡಿ ಮಾಡಿದು ಕನ್ನಡ ಕಾದಂಬರಿಗಳಲ್ಲಿ ವೇಷ್ಯರು ಅಂತ. ನಾನು ಮದುವೆ ಆದ ಸಂದರ್ಭದಲ್ಲಿ 3 ವರ್ಷ ಮದುವೆ ಮುಂದೋಯ್ತು. ನಾನು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಮದುವೆ ಅನ್ನೋ ಕಾರಣಕ್ಕೆ. ಆಮೇಲೆ ಜಾತ್ಯತೀತ ಬಿಡಿ, ನಮ್ಮ ಜಾತಿಯಲ್ಲಿ 2-3 ಜನ ಹುಡುಗಿಯರು ನೋಡಿ ಭಾಳ ಚಂದಿದ್ದು. ನಾನು ಹೂ ಅನ್ಕೊ ಬಂದೆ ಆಸೆಯಿಂದ. ಬಂದೊಂದು ವಾರಕ್ಕೆ ಫೋನು, ಹುಡುಗಿ ಚೆನ್ನಾಗದಾನೆ ನೋಡಕ್ಕೆ ಪರವಾಗಿಲ್ಲ, ಅದೇನ ಸುಳ್ಳೇ ಅಂದ್ರಪ್ಪ ಅಂತ. ಅದು ಎಷ್ಟರ ಮಟ್ಟಿಗೆ ಹೋಗ್ತು ಅಂದ್ರೆ 3 ವರ್ಷ ಮದುವೆ ಮುಂದೋಯ್ತು, ಕೊನೆಗೂ ಮದುವೆ ಆಗಿದ್ದೀನಿ. ಇದು ಏನಾಗುತ್ತೆ ಅಂದ್ರೆ ನೀವು ಹೇಗೆ ನೋಡ್ತೀರಿ ಅಂತ. ಆಮೇಲೆ ಬಹಳ ಜನಕ್ಕೆ ನನ್ನ ಊರಿನ ಭಾಷೆಯನ್ನ ಬಳಸಿದ್ರೆ ಕತೆ ಒಪ್ತಾರ, ಅಥವಾ ಯಾವುದೋ ಒಂದು ಸಿಲಿ ಮ್ಯಾಟ್ರನ್ನ ಇದನ್ನ ಕತೆ ಅಂತ ಒಪ್ಕೊಳ್ತಾರ? ಇದು ಯಾರು ಒಪ್ಕೊಳ್ಬೇಕ್ರಿ? ಈಚೆಯ ಮನೆಗೆ ಬಂದ್ರೆ ಯಾರು ಒಪ್ಕೊಳ್ಬೇಕು? ಹಾಗಂತೇಳಿ ಕುವೆಂಪು ಅವ್ರನ್ನ ಎಲ್ಲರೂ ಒಪ್ಕೊಂಡಿದ್ದಾರ? ಸಣ್ಣ ಉದಾಹರಣೆ ಅಲ್ವಾ. ಕಾರಂತರನ್ನ ಇವತ್ತು ಒಪ್ಕೊಂಡಿದ್ದಾರ? ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದ ಕೃತಿ ಬಗ್ಗೆ ಎಷ್ಟು ಕೆಟ್ಟದ ವಿಮರ್ಶೆ ಮಾಡಿದ್ದಾರೆ. ಅದು ಜ್ಞಾನಪೀಠಿಗೆ ಅನ್ಫಿಟ್ ಅಂತ. ಅದೇನಾದ್ರು ಕೇಳಿಸ್ಕೊಂಡಿದ್ರೆ ಕಾರಂತರು ಮತ್ತೆ ಯಾವತ್ತೂ ಬರೀತಿರ್ಲಿಲ್ಲ, ಕೇಳಿಸ್ಕೊಂಡು ಕೇಳಿಸ್ಕೊಂಡೆ ಇದ್ದಿದ್ದ ಹಾಗೆ ಬರೀತಿದ್ದಾರೆ. ನಾವು ಒಬ್ಬ ಕಥೆಗಾರ, ಕತೆ ಹೇಗೆ ಸೃಷ್ಟಿ ಆಗುತ್ತೆ ಅಂದ್ರೆ ನಾನು ಸ್ಥಿತಪ್ರಜ್ಞೆ ಆಗಬೇಕು. ಹೊಗಳಿಕೆ ಮತ್ತು ತೆಗಳಿಕೆಯನ್ನ ಯಾರು ಏಕ ಪ್ರಕಾರವಾಗಿ ಸ್ವೀಕರಿಸ್ತಾರೋ ಅವ ಬರಹಗಾರ ಆಗ್ಲಿಕ್ಕೆ ಸಾಧ್ಯ ಇದೆ. ನಾನು ತುಂಬಾ ಜನರಲ್ ಆಗಿ ಮಾತಾಡ್ತೀನಿ. ನನಗೆ ಅಟ್ಲೀಸ್ಟ್ 10 ಜನ ಹುಡುಗರಾದ್ರೂ ಇನ್ನು 10 ವರ್ಷಕ್ಕೆ ನಿಮ್ಮ ಕೈಯಲ್ಲೊಂದು ಒಂದಿಷ್ಟು ಕತೆಗಳು ಬರ್ಸ್ಬೇಕು ಅನ್ನೋ ಕಾರಣಕ್ಕೆ. ಸರ್, ಕತೆಗೆ ಹೇಗೆ ಸೃಷ್ಟಿ ಆಗುತ್ತೆ, ಮೂಡ್ ಹೆಂಗಿರ್ಬೇಕು ಅಂತ ಒಬ್ರು. ಸರ್, ಕತೆ ಮೂಡ್ ಹೆಂಗಿರ್ಬೇಕು? ಸರ್, ನಿಂಗೆ ಮೂಡ್ ಇಲ್ವಾ? ಮೂಡ್ ಇಲ್ಲ ಅನ್ನೋದ್ರ ಬಗ್ಗೆನೆ ಬರೆಯಕ್ಕೆ ಶುರು ಮಾಡೋ, ಒಂದು ಕತೆ ಆಗುತ್ತೆ. ವೆರಿ ಸಿಂಪಲ್. ಎಷ್ಟು ಚಂದ ಬರೀತಾರೆ. ನನ್ನ ಕತೆ ಓದಿದ ನೆನಪು. ನಾನು ಮನೆಯಿಂದ ಹೊರಟೆ, ನನ್ನ 2 ಜೊತೆ ಚಪ್ಪಲಿ ಬಿದ್ದಿದ್ದು. 1 ಜೊತೆ ಚಪ್ಪಲಿ ಅಂಗಾವತ ಮಲಗಿದ್ದವ, ಇನ್ನೊಂದರಲ್ಲಿ ಒಂದು ಅಂಗಾತ, ಇನ್ನೊಂದು ಮಕೋಡಿ ಮಲಗಿತ್ತು. ಥೂ, ಅಪಶಕುನ ಎಂದು ಮಕೋಡಿ ಮಲಗಿದ ಚಪ್ಪಲಿಯನ್ನ ಅಂಗಾತ ಮಲಗಿಸಿ ಈಗಾಗಲೇ ಅಂಗಾತ ಮಲಗಿದ ಚಪ್ಪಲಿನ ತುಳಿದು ಪೇಟೆಗೆ ಹೊರಟೆ. ಕತೆ ಎಷ್ಟು ಚಂದ ಇದೆ ನೋಡ್ರಿ. ನೀವು ಥೂ ಚಪ್ಪಲಿ ಎಲ್ಲ ಬರೀತಾರೆ ಕತೆಯಲ್ಲಿ. ನಮಗೆ ನಾನು ಇನ್ನೇ ಅದೇ ಹೇಳಿದೆ, ನಾನು ಒಂದು ಫಿಲಾಸಫಿಕಲ್ ಆಗಿ ಮಾತಾಡಕ್ಕೆ ಬಂದಿಲ್ಲ. ನಾವು ತುಂಬ ಕಟ್ಟುನಿಟ್ಟಾಗಿ ಕತೆ ಹೀಗೇ ಇರಬೇಕಂತ ಹೇಳಕ್ ಹೋದ್ರೆ ನೀವು ದೇವರನ್ನ ಯಾರೂ ಬರೆಯಲ್ಲ. ಮಚ್ಚ, ನಾವು ದೇವರನ್ನೇ ಕತೆಗಾರ ಆಗಲ್ಲ. ಅವನು ಹೇಳ್ದ ಹಂಗೆ ಬರೆಯೋದು ಹೌದನ್ನ? ಯಸ್ ರೀ, ನಾನು ಬರೆದಿದ್ದೇ ಕತೆ. ನಾನು ಗಂಗಮ್ಮ ವರ್ಷದ ದುರ್ಗಮ್ಮ ಅಂತ ಒಂದು ಪ್ರಬಂಧ ಬರೆದೆ. ನನ್ನಮ್ಮನ ಹೆಸರು ಗಂಗಮ್ಮ ಅಂತ. ನನ್ನಮ್ಮನ ಎಮ್ಮೆ ಸಾಕಿತ್ತು ದುರ್ಗಮ್ಮ ಅಂತ. ನನ್ನ ಊರು ಹೊಸನಗರ ಮತ್ತು ಹೊಸನಗರ ತಾಲೂಕಿನ ಮಾಸ್ತಿಕೆಟ್ಟೆ ಮತ್ತು ಯಡೂರು ಮಧ್ಯೆ ಹಳಗುಂದ ಅಂತ. ಅಪ್ಪಟ ಮಲೆನಾಡೋನು, ಹುಲಿ ಕಲ್ಲು. ನಿನ್ನೆ ತಪ್ಪಿಸ್ಕೋಬೇಡಿ, ಹುಲಿಯನ್ನು ತಿಂದವನು ಮರೆಯಲಿ. ನಿನ್ನೆ ಹೇಳಿ ಸರ್, ದೂರ ಕೂತಿದ್ರು ಜೋಗಿ ಸರ್, ನೀವು ಸಹವಾಸ ಬೇಡ ಅಂತ. ಅಷ್ಟು ಕಾಡಿನಿಂದ ಬಂದೆ, ಬಟ್ ಕಾಡು ಮನುಷ್ಯ ಅಲ್ಲ, ಬಟ್ ದಟ್ಟ ಕಾನೂನದಿಂದ ಬಂದವನು. ಆ ಎಮ್ಮೆಯನ್ನು ಮುಳುಗಡೆ ಹೊಡಿತೀವಿ ನಾವು 3 ತಿಂಗಳು. ಎಮ್ಮೆ ಮಾಸ್ಕೊಳತ್ತಲ್ಲ, ಅಂದರೆ ಕರ ಕೂಡ ಹಾಲು ಕೂಡ ಬಿಡುತ್ತಲ್ಲ. ಆಮೇಲೆ ನಟ್ಟಿ ಹೂಟಿ ಎಲ್ಲ ಆದ್ಮೇಲೆ ಬಿಟ್ಬಿಡ್ತೀವಿ ಹಿಂಗೆ ಗುಡ್ಡಕ್ಕೆ. ಸುತ್ತ ನೀರು, ಮಧ್ಯ ಗುಡ್ಡ, 3 ತಿಂಗಳು ಹೊಡ್ಕೋ ಬರಲ್ಲ. ಅವು ಅಲ್ಲೇ ಇರ್ತಾವ. ಹೀಗೆ ಹೋದಾಗ ಯಾರೋ ಹೇಳ್ತಾರೆ, ಗಂಗಮ್ಮ ನಿಮ್ಮ ಎಮ್ಮೆ ಗಬ್ಬ ಅಂತ. ಇಲ್ಲಿ ಭಾರಿ ಖುಷಿ ಆಗುತ್ತೆ. ನಮ್ಮಪ್ಪ ಇರಲ್ಲ ಊರಲ್ಲಿ, ಸ್ವಲ್ಪ ದಿನ ಬಿಟ್ಟು ಅಪ್ಪನ ಕಳಿಸ್ತಾರೆ, ಚೂರು ಹೊಡ್ಕೊ ಬನ್ನಿ ಮಾರ್ರ ಅಂತ. ಎಂಥ ಕುರು ಹಾಕಾಗ್ಬಿಟ್ಟಿದೆ ಆಶ್ಚರ್ಯ ಅಂದರೆ, ಲೂಸ್ ಮಣ್ಣಿರುತ್ತೆ, ಹುತ್ತದ ಮಣ್ಣು, ಅದ್ರ ಮೇಲೆ ಕುರು ಹಾಕಿಬಿಟ್ಟಿದೆ. ಆ ಕುರು ಅರ್ಧ ಒಳಗೆ ಹೋಗ್ಬಿಟ್ಟಿದೆ ಇವ್ರು ಹೋಗೋತ್ತಿಗೆ. ನೀವು ನೆನಪಿರಲಿ, ಚೂರು ತಡವಾದರೂ ಅಲ್ಲಿ ಸೀಳು ನಾಯಿಗಳು ಬರ್ತಾವೆ ತಿನ್ನಲಿಕ್ಕೆ ಕತ್ಲೆ ಆದರೆ. ಇವ್ರು ಏನು ಮಾಡಿದ್ದಾರೆ, ಕರುವನ್ನು ನೋಡಿ
ಬೆಳಿಗ್ಗೆ ಬರೋಣ ಅಂತೇಳಿ ವಾಪಸ್ ಬಂದಿದ್ದೆ. ಯಾಕಂದ್ರೆ ಕರು ಉಳ್ಸಕ್ ಹೋಗಿ ನಾಳೆ ಇವರು ಸಿಕ್ಕಾಕತ್ತಾರೆ. ಅವ್ರ ಮನೆ ಚೌಡಿ ಭೂತಕ್ಕೆಲ್ಲ ಹರಕೆ ಹೊತ್ತು ವಾಪಸ್ ಬಂದಿದ್ದಾರೆ. ಮೂರು ದಿನ ಬೆಳಗ್ಗೆ ಹೋಗಿದ್ದಾರೆ. ಆ ಎಳೆಗರುವನ್ನ ಸೀಳಾಯಿ ತಿನ್ನಾಕಿತ್ತು. ಎಮ್ಮೆ ಕೂಗ್ತ ಓಡಾಡ್ತಿತ್ತು. ನನ್ನ ಚಿಕ್ಕಪ್ಪ ನನಗೆ ಕತೆ ಹೇಳಿದ್ರು. ಸುಮಾರು 11 ಪುಟ ಬರೆದೆ. ಒಂದು ಹಂಡಿಯ ಕತೆ ಅಂತೇಳಿ, ಹಂಡಿ ದನ ಅಂತ ಇರ್ತಾವಲ್ಲ, ಅದನ್ನ ಎಮ್ಮೆ ದನವನ್ನ ಮಾಡಿಕೊಂಡು ಕತೆ ಬರೆದೆ. ಬ್ಯೂಟಿಫುಲ್. ಅದಕ್ಕೆ ನನಗೆ ಪ್ರಶಸ್ತಿ ಬಂತು ಒಂದು ಸ್ಥಳೀಯ ಇದರಲ್ಲಿ. ಒಂದು ಹಿಂಟ್ಸನ್ನ ನೀವು ಹೇಗೆ ಕತೆ ಮಾಡ್ತೀರಿ? ಈಗ ಉದಾಹರಣೆ, ಇಲ್ಲೇ ಹೊರಟಿದ್ದೀರಿ, ನಾನು ನನ್ನ ಗೆಳತಿಗೆ ಫೋನ್ ಮಾಡಿ ಹೇಳಿದೆ, ಏಯ್ ಬರ್ತೀಯೇನೆ, ಚಿಕ್ಕಮಗಳೂರು ಜಿಲ್ಲೆಗೆ ಹೋಗುತ್ತಿದ್ದೇನೆ, ಏನಕ್ಕೆಂದು ಕೇಳಿದಳು. ಕಥಾಕಮ್ಮಟಕ್ಕೆ, ಓಹೋ, ಸಾಹಿತ್ಯ ರಾಶಿಯಲ್ಲಿ ಪುಸ್ತಕ ಈಗಾಗಲೇ ಬಿದ್ದು ಕೊಳೆತಿರ್ತವೆ, ನಿನ್ನದು ಎಲ್ಲಿ ಹಾಕುತ್ತೀಯ ಎಂದು ಅವಳು ರೇಗಿಸಿದಳು. ನನಗೆ ಆ ರೇಗುವಿಕೆ ಸಾತ್ವಿಕವಾದ ಹೊಟ್ಟೆಗೆ ಹೆಚ್ಚಿನ ಹುಟ್ಟಿಸಿತು. ಇಲ್ಲ, ಅವಳ ಮಾತನ್ನ ಚಾಲೆಂಜ್ ಆಗಿ ತೆಗೆದುಕೊಂಡು ಇನ್ನು 1 ವರ್ಷದಲ್ಲಿ ಅದ್ಭುತವಾದ ಕಥಾ ಸಂಕಲನವನ್ನ ಬರೆಯಲೇಬೇಕೆಂದು ಪಣ ತೊಟ್ಟು ಇಲ್ಲಿಗೆ ಬಂದೆ. ಬರುತ್ತೇನೆ. ಇಲ್ಲೆಲ್ಲಿಯ ಸಂಪನ್ಮೂಲ ವ್ಯಕ್ತಿಗಳು ಒಬ್ಬೊಬ್ಬರು ಒಂದೊಂದು ಕುರುಹನ್ನು ಕೊಟ್ಟರು. ಆದರೆ ಅವರ ಕುರುಹು ನನ್ನ ಕತೆಗೆ ಪೂರಕವಾಗಿರಲಿಲ್ಲ. ನನ್ನ ಕತೆ ನನ್ನ ಅಮ್ಮ ಮತ್ತು ಅಪ್ಪನ ಭಾವನಾತ್ಮಕ ಸಂಬಂಧದ ಮೇಲೆ ಬರೆಯಲು ಹೊರಟಿದ್ದೆ. ಆದರೆ ಇಲ್ಲಿ ಬಂದ ಸಂಪನ್ಮೂಲ ವ್ಯಕ್ತಿಗಳು ಯಾರು ಅದರ ಬಗ್ಗೆ ಕುರುವೇ ಕೊಡಲಿಲ್ಲ. ಹಾಗಾಗಿ ನಾನು ಕಥೆಯನ್ನ ಬರೆಯಲಿಲ್ಲ. ಹಿಂಗೆ ಎಂಡ ಮಾಡ್ರಿ, ಅದು ಒಳ್ಳೆ ಕತೆ. ಅದು ನೀವು ಕತೆ ಬರೆಯಲಿಲ್ಲ ಅಂತ ಇಟ್ಟುಕೊಂಡೆ ಕತೆ ಬರೆದಿರ್ತೀರಲ್ಲ, ಇದು ನಿಜವಾದ ಕಥೆಯ ಗುಟ್ಟು ಅಂತ. ಸೃಷ್ಟಿ ಹೇಗಾಗುತ್ತೆ ಅಂತ ನಮ್ಮ ಬದುಕಿಗೆ ನಿನ್ನೆ ಸುಮ್ಮನೆ ನೋಡ್ತಾ ಹೋದಾಗ ಕತೆ ಹೇಗೆಲ್ಲ ಹುಟ್ಟುತ್ತೆ ಅಂತ. ಬಹಳ ದೊಡ್ಡ ನಾಗತಿಯಲ್ಲಿ ಚಂದ್ರಶೇಖರ್ ಅವ್ರದ್ದು ಒಂದು ಚಿತ್ರ ಅಂತ ಒಂದು ಕಥಾ ಸಂಕಲನ ಬಂತು. ಅದರಲ್ಲಿ 7 ಕತೆಗಳಿದೆ. ಅದಕ್ಕೆ ಅನಂತಮೂರ್ತಿಯವರು ಮುನ್ನುಡಿ ಬರೆಯುವಾಗ ಹೇಳ್ತಾರೆ, 2 ಕತೆಗಳಿಗೆ 2 ಪ್ರಕಾರ ಇದೆ. ಒಂದು ಬದ್ಧ ಕತೆಗಳು, ಇನ್ನೊಂದು ಮುಕ್ತ ಕತೆಗಳು ಅಂತ ಅನಂತಮೂರ್ತಿ ಹೇಳೋ ಮಾತು. ಬದ್ಧ ಕತೆಗಳು ಅಂದರೆ ಪಾತ್ರಗಳನ್ನು, ಸನ್ನಿವೇಶಗಳನ್ನು ಮತ್ತೆ ಮತ್ತೆ ಅವು ಕಟ್ಟಿ ಹಾಕ್ತಿರ್ತವೆ, ಒಪ್ಪನಪ್ಪಾಗಲ್ಲ. ಮುಕ್ತ ಕತೆಗಳು ಅಂದರೆ ಕತೆಗಾರನನ್ನೇ ಆ ಪಾತ್ರಗಳು ಓಡಿಸ್ಕೊಂಡು ಹೋಗ್ತವೆ. ನೀವು ಕೆಲವು ಪಾತ್ರಗಳನ್ನು ಸೃಷ್ಟಿ ಮಾಡಿ, ಮೊದಲು ಪಾತ್ರವನ್ನು ಸೃಷ್ಟಿ ಮಾಡಬೇಕು, ಆನಂತರ ಕತೆ ಆಟೋಮೆಟಿಕ್ಲಿ ಸೃಷ್ಟಿಯಾಗುತ್ತೆ. ಬಟ್ ಪಾತ್ರ ಮಾತಾಡುವಾಗ ಅದು ನೀವೇ ಮಾತಾಡಬೇಕು, ಪಾತ್ರ ಅಲ್ಲ. ಪಾತ್ರದೊಳಗೆ ನೀನು ಹೋಗಬೇಕು. ಮತ್ತೆ ಪಾತ್ರ ಮತ್ತು ಪಾತ್ರ ಮಾತನಾಡುವಾಗ ನನಗೊಂದು ಜಾಗೃತಾವಸ್ಥೆ ಇರಬೇಕು. ಈ ಪಾತ್ರ ಯಾರ ಜೊತೆಗೆ ಮಾತಾಡ್ತಿದೆ? ನೋಡಿ, ಕೆಲವು ಕತೆ ಓದ್ತಾ ಓದ್ತಾ ಎಲ್ಲೋ ಲಿಂಕ್ ತಪ್ಪೋಯ್ತು ಅನ್ಸುತ್ತೆ. ಅರ್ಥಾತ್ ನಾವು ಆ ನಿರಂತರತೆಯನ್ನು ಕಾಪಾಡಿಕೊಂಡಿಲ್ಲ, ನಿರಂತರತೆಯನ್ನು ಕಾಪಾಡಿಕೊಂಡಿಲ್ಲ ಅಂತ. ಹಾಗಾದರೆ ಕಿವಿ ಅನ್ನುವ ನಾಯಿ ಇಟ್ಟುಕೊಂಡು ತೇಜಸ್ವಿ ಎಷ್ಟು ಚಂದ ಬರೀತಾರೆ ಅಲ್ವಾ? ಯಾಕೆ ನಮ್ಮನೆ ನಾಯಿ ಮೇಲೆ ಬರೆಯೋಕ್ಕಾಗಲ್ವಾ? ಅಲ್ವಾ, ನಮ್ಮನೆ ಕೋಳಿ ಮೇಲೆ ಯಾಕೆ ಬರೆಯೋಕ್ಕಾಗಲ್ಲ? ನಾನು ಅದಕ್ಕೆ ನಿಮಗೆ ಕತೆಗೆ ವಸ್ತು ಯಾವ್ಯಾವುದು ಹೇಗೆ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ಬಹಳ ಚೆನ್ನಾಗಿ, ಒಂದು ವೇದನೆ, ನಿವೇದನೆ, ಸಂವೇದನೆ, ರೋದನೆ, ಆರಾಧನೆ, ಆಲಾಪನೆ, ಅಪಘಾತ, ಆಘಾತ, ಅನುಕರಣೆ, ಪರಿಸರ, ಸರೀಸೃಪ, ಪ್ರೇಮ, ಪ್ರೀತಿ, ಪ್ರಣಯ, ಅಡುಗೆ, ಆಹಾರ, ಆಲೋಚನೆ, ಸಂಸ್ಕೃತಿ, ಸಂಭ್ರಮ, ಸಂಸ್ಕಾರ, ಸಂಸಾರ, ನಂಬಿಕೆ, ಮೂಢನಂಬಿಕೆ, ವಿರಹ, ಸರಸ, ವ್ಯಕ್ತಿ, ವ್ಯಕ್ತಿತ್ವ, ಮನುಷ್ಯ, ಮನುಷ್ಯತ್ವ, ಏನಾದರೂ ತಗೊಳ್ಳಿ. ಈ ಹಿಂಡ್ಸ್ ಇಟ್ಕೊಂಡು ಬರೀತಾ ಹೋಗ್ಬಿಟ್ಟು. ಈಗ ಉದಾಹರಣೆ, ನನ್ನ ಆಕೆ ಮಾಡುತ್ತಾಳೆ ಅಲ್ವಾ, ನನಗೊಂದು ಅನುಮಾನ ಇದು ಹೌದಾ ಅಲ್ವಾ? ಇದೊಂದು ಚುಟುಕು ಸರ್. ನನ್ನ ಆಕೆ ಮಾಡುತ್ತಾಳೆ ಅಲ್ವಾ, ಒಂದು ಅನುಮಾನ ಇದು ಹೌದೋ ಅಲ್ವಾ? ಹಲ್ವಾ ಅಂದರೆ ಇಟ್ಟ ತಕ್ಷಣ ಕರಿಬಿಡ್ಬೇಕು, ಅದು ಡಯಾಸಿ ಕಾಲು ಕೊಟ್ಕೊಂಡು ಎಳೆಯೋದಲ್ಲ. ಈ ಕೆಲವೊಮ್ಮೆ ನಾನ್ ವೆಜ್ ಊಟದಲ್ಲಿ ನೋಡ್ಬೇಕು, ಎಳಿತಾನೆ ಎಲ್ಲು ಬಿವನ ಬಾಯಲ್ಲಿ, ಮಾಂಸ ಪಕ್ಕದೊಂದು ಬಾಳೆಯಲ್ಲಿ. ಈ ಕೆಲವರು ಆಂಟಿಯಲ್ಲಿ ಕಡು ಮಾಡ್ತಾರೆ, ಅದನ್ನು ಹಂಗೆ ಹತ್ತಿ ಕುದ್ಕೋಬೇಕಿಲ್ಲ, ಒಡಿಯಲ್ಲ ಅವು. ನಿನ್ನ ಹೆಂಡತಿ ಮಾಡುವ ಅಡುಗೆಯ ಬಗ್ಗೆ ಒಂದು ಸಣ್ಣ ಕಥೆಯನ್ನು ಯಾಕೆ ಬರೀಬಾರ್ದು ಅಲ್ವಾ? ನಾನು ದಿನಾಲೂ ಕಚೇರಿಗೆ ಹೋಗುವಂತೆ ಇವತ್ತು ಹೊರಟಿದ್ದೆ. ಗಡಿಬಿಡಿಯಲ್ಲಿ ಸಮಯ ತುಂಬ ಆಗಿತ್ತು. ಇನ್ನೇನು ಸರಳವಾಗಿ ತಿನ್ನಬೇಕು, ಸುಲಭವಾಗಿ ನುಂಗಬೇಕು ಎಂಬ ಆಸೆಯಿಂದ ಬಂದು ಕುಳಿತೆ. ಏ ತಿಂಡಿ ಎಂದೆ. ನನ್ನವಳು ಅದು ಕೇಳಿದ ಕ್ಷಣ ಅಡುಗೆ ಮನೆಯಿಂದ ಓಡಿ ಬಂದಳು. ಪಾಪ ಇಟ್ಟಳು, ನೋಡಿದರೆ ಕಡುಬು. ಇವತ್ತೇ ಕಡುಬು ಇಷ್ಟು ಗಟ್ಟಿಯಾಗಿರಬೇಕೆ ಎಂದುಕೊಂಡೆ. ಕೈಯನ್ನ ಬಳಸಿದೆ, ಪಕ್ಕದಲ್ಲಿದ್ದ ತಟ್ಟೆಯನ್ನು ಇಟ್ಟು ಒಡೆದೆ. ಕಡುಬು
ಬೇಸರಿಸಿಕೊಂಡೆ ಎರಡರಿಂದ ಮೂರು ಭಾಗ ಆಯಿತು. ಒಂದೊಂದೇ ಭಾಗ ತಿಂದೆ. ಪಕ್ಕದ್ದು ನನ್ನನ್ನೂ ತಿಂದು ಹಾಕು ಎಂದು ಹೇಳಿದಂತಿತ್ತು, ಹಾಗಾಗಿ ಪಕ್ಕಕ್ಕೆ ಕೈ ಹಾಕಿದೆ. ನೋಡ್ರಿ ಕತೆ ಸ್ಟಾರ್ಟ್ ಆಗ್ತಿದೆ. ಒಂದು ಅರ್ಧ ಕಡುಬು ಇಟ್ಟುಕೊಂಡು ಒಂದು ಕಾಲು ಪುಟ ಕತೆ ಬರಿಬೋದಲ್ರಿ. ಒಂದು ಕಡುಬು ನನ್ನದಕ್ಕೆ ಹೇಳಿದ್ದು, ಕುವೆಂಪು ನೆನಪಾಗ್ತಾರೆ, ಹೋಳಿಗೆ ಮಾಡ್ತಾ ಇರ್ತಾರೆ ಕುವೆಂಪು ಮನೆಯಲ್ಲಿ. ನಿಮ್ಗೆ ಗೊತ್ತಿದೆ 17 ವರ್ಷ ಡಿಫ್ರೆನ್ಸು ಕುವೆಂಪುರಿಗೂ ಕುವೆಂಪು ಅವರ ಶ್ರೀಮತಿಗೂ 17 ವರ್ಷ. ನೀವ್ಯಾದ್ರೂ ಹುಡುಗರು ಕನಸು ಕಾಣ್ಬೋದು. 17 ವರ್ಷದ ಕುವೆಂಪು ಯುವರಾಜ ಕಾಲೇಜಿನಲ್ಲಿ ಓದ್ತಿರುವಾಗ ಯಾರೋ ಹೇಳ್ತಾರಂತೆ, ಏಯ್ ಪುಟಪ್ಪ ಬಾರ ಊರಿಗೆ ಹೋಗೋಣಂತ. ಸೀದಾ ಊರ್ ಕಡೆ ಬರ್ತಾರೆ. ಅಲ್ಲಿ ಯಾರೋ ಹೇಳ್ತಾರೆ, ಇಲ್ಲೊಂದು ನಾಮಕರಣ ಇದೆ ಬಾರ ಹೋಗೋಣ, ಒಂದು ಹೆಣ್ಮಗಳು ನಾಮಕರಣ ಇದೆ. ಆಗಲ್ಲ ಒಕ್ಕಲಿಗರ ಜನಾಂಗದಲ್ಲಿ ನಾನ್ ವೆಜ್ ನಾಮಕರಣ ಇರ್ಬೋದು, ಈಗಲೂ ಗೊತ್ತಿಲ್ಲ ನನಗೆ. ನೋಡುತ್ತೆ 11 ದಿವಸದ ಹೆಣ್ಣು ಕೂಸು ಒಂದು ಅಲ್ಲಿ ಮಲಗಿದೆ. ಏಯ್ ಪುಟ್ಟಪ್ಪ ನೀನು ಕನ್ನಡ ಮೇಜರ್ ಸ್ಟೂಡೆಂಟ್ ಅಂತಲ್ಲ, ಒಂದು ಹೆಸರಿಡ ಹುಡುಗಿಗೆ ಅಂತ. ಏಯ್ ಬಂಗಾರದಂಗೆ ಇತ್ತು ಮರೆ, ಹೇಮಾ ಅಂತ ಇಡ್ತಾರೆ. ಅಷ್ಟು ಹೇಮಾವತಿ ಅಂತ ಇಡ್ತಾರೆ. ಭಾಳ ಖುಷಿ ಆಗ್ತಾರೆ. ಆಶ್ಚರ್ಯ ಅಂದರೆ 17 ವರ್ಷದ ಫಸ್ಟ್ ಇಯರ್ ಡಿಗ್ರಿ ಹುಡುಗ 11 ದಿವಸದ ಕೂಸಿಗೆ ಹೆಸರಿಡ್ತಾನೆ. ದೈವಿಚ್ಛೆ ಮುಂದೆ ಕುವೆಂಪು ಮದುವೆ ಆಗೋದು ಅದೇ ಹುಡುಗಿಯನ್ನು. ಎಷ್ಟು ಚೆಂದ ಬರೀತಾರೆ ಅವ್ರ ಮೇಲೆ ಒಂದು ಕವನ ಅಂದರೆ, ನಮ್ಮ ಬಾಳಿಗೆ ಸಾಕ್ಷಿ ಹೋಳಿಗೆ, ನಮ್ಮ ಬಾಳಿಗೆ ಸಾಕ್ಷಿ ಹೋಳಿಗೆ, ನಾನು ಕಣಕ ನೀನು ಪೂರ್ಣ, ನಿನ್ನೊಪ್ಪೆ ನಾನು ಪೂರ್ಣ. ಕಣಕ ನೀವು ಬದಿಗೆ ಬೇರೆ ಇಡಿ ಚಪ್ಪೆ ತಿನ್ನಕ್ಕಾಗಲ್ಲ, ಪೂರ್ಣ ಒಂದು ತರದ್ದು ಸ್ವೀಟು ತಿನ್ನಕ್ಕಾಗಲ್ಲ, ಅವೆರಡು ಸೇರೊಂದು ಹೋಳಿಗೆ ಅಂತಾಗುತ್ತಲ್ಲ ಬ್ಯೂಟಿಫುಲ್. ಗಂಡ ಮತ್ತು ಹೆಂಡತಿ ಇದನ್ನಿಟ್ಟುಕೊಂಡೆ ಅದ್ಭುತ ಕತೆ ಬರಿಬೋದಲ್ವಾ? ಆದರೆ ಆ ಕತೆ ಮತ್ತು ಪದಶಃಗಳನ್ನು ವಿವರಿಸುವ ಅಗತ್ಯ ಇದೆ. ವಿವರಿಸುವಾಗ ಒಬ್ಬ ಸಾಮಾನ್ಯ ಜ್ಞಾನ ಇರಬೇಕು. ಈಗ ಉದಾಹರಣೆ, ಉಪ್ಪನ್ನ ಒಲೆ ಹಾಕಿದ್ರೆ ಏನು ಶಬ್ದ ಬರುತ್ತೆ? ಹೌದಾ ಮೇಡಮ್? ಗೆರಟಿ ಚಿಪ್ಪನ್ನು ಹಾಕಿದ್ರೆ ಅಲ್ವಾ? ಎಸ್. ಬಾಳೆ ಎಲೆಯನ್ನ ಒಲೆ ಹಾಕಿದ್ರೆ ಅದನ್ನೇ ನಳದಮಿಯಂತಿ ಕಥೆಯಲ್ಲಿ ಬಹಳ ಜನ ಹೇಳ್ತಾರೆ, ಸಿಮಿ ಸಿಮಿಸೆ ಸಿಮಿ ಸಿಮಿಸೆ ಸಿಮಿ ಸಿಮಿಸೆ ಎಂದು ಉರಿಯಲು. ಅಂದ್ರೆ ಯಾವುದನ್ನು ಯಾವ್ದಕ್ಕೆ ಹಾಕಿದಾಗ ಏನು ಶಬ್ದ ಬರುತ್ತೆ ಅಂತ ಗೊತ್ತಿರ್ಬೇಕು. ಅದನ್ನ ಕಾಮನ್ ಸೆನ್ಸ್ ಅಂತ ಕರಿತೀವಿ. ನಾನು ಬಹಳ ಮುಖ್ಯವಾದ ಘಟ್ಟಕ್ಕೆ ಬರ್ತಾ ಇದ್ದೇನೆ. ಕತೆ ಸೃಷ್ಟಿಯಾಗುವ ಹಿಂದೆ ನಮಗೆ ಯಾವುದು ಸತ್ಯ ಮತ್ತು ಯಾವುದು ಸುಳ್ಳು, ಯಾವುದು ವಾಸ್ತವ ಮತ್ತು ಯಾವುದು ವಾಸ್ತವ ಅಲ್ಲ ಅನ್ನುವ ಪರಿಜ್ಞಾನವೂ ಇರಬೇಕು. ಇಲ್ಲದೆ ಹೋದರೆ ಸಮುದ್ರದಲ್ಲಿ ಅರಳಿದ ತಾವರೆಯಂತೆ ಅಂತ ಆಗ್ಬಿಡುತ್ತೆ. ಸಮುದ್ರದಲ್ಲಿ ತಾವರೆ ಅರಳೋದು ಕಷ್ಟ ಅಂತ ಕೆರೆಯಲ್ಲಿ ಅರಳುತ್ತಾನೆ ಒಬ್ಬ ಕವಿ ಹೇಳಿ ಇವತ್ತು ನಗೆ ಪಾಟೀಲಿಗೆ ಒಳಗಾಗ್ತಾ ಇದ್ದಾನೆ. 17ನೇ ಶತಮಾನ ಹೇಳಿದ ಕವಿ. ನೆನ್ಪಿಟ್ಕೊಳ್ಳಿ, ಬರಹಗಾರನಿಗೆ ಸಾಮಾಜಿಕ ಮತ್ತು ಸಾಮಾನ್ಯ ಜ್ಞಾನ ಅದು ದೊಡ್ಡ ಆಸ್ತಿ. ಇಲ್ಲದೆ ಹೋದರೆ ನಾವು ನಗೆ ಪಾಟೀಲಿಗೆ ಕೆಲವು ನಗಿಸ್ಲಿಕ್ಕಾಗಿ ಅಂತನೇ ಕೆಲವು ಸೃಷ್ಟಿ ಆಗ್ತವೆ, ಅದು ಬೇರೆ. ಈ ಕಾರಣಕ್ಕೆ ಸಾಮಾನ್ಯವಾಗಿ ಕತೆ ಆರಂಭದ ಸೃಷ್ಟಿ ಹೇಗಾಗುತ್ತೆ ಅಂದರೆ, ಅಮ್ಮಂದ್ರ ಮೇಲೆ ನೀವು ಬಹಳಷ್ಟು ನೋಡಿ, ಒಂದು ಕವನ ಬರ್ಕೋಬಾ ಅಂದರೆ ಫಸ್ಟು ಹುಡುಗ ಹೋಗೋದು ಅಮ್ಮನ ಮೇಲೆ. ಯಾಕೆಂದರೆ ಬಹಳ ಸುಲಭವಾಗಿ ಸಿಗುವ ವಸ್ತು, ವ್ಯಕ್ತಿಯಲ್ಲ. ಅಮ್ಮನ ಮೇಲೆ ಏನಾದರೂ ಭಾವನಾತ್ಮಕ ಬರೀಬೋದು ಅಂತ. ಈ ಕಾರಣಕ್ಕೆ ನಾವು ಹಲವು ಕತೆಗಳನ್ನು ಓದ್ಕೊಳ್ಬೇಕು. ಉದಾಹರಣೆ, ನನಗೆ ಇವತ್ತು ನೆನಪಾಗೋದು ನಿಮಗೆ ಡಾಂಬರು ಬಂದದು ಕತೆ ನೆನಪಿದೆ ಅಲ್ವಾ? ದೇವನೂರವ್ರದ್ದು ಅಲ್ವಾ ಡಾಂಬರು ಬಂದದು? ನಿಮಗೆ ಅತ್ಯಂತ ಹೃದಯವನ್ನು ಹಿಂಡುವಂಥ ಭಾಳ ಕತೆಗಳಿದ್ದಾವೆ ಕನ್ನಡದಲ್ಲಿ. ನಾನು ಕೊಂದ ಹುಡುಗಿ ಅಂತ ಇದೆ, ನಿರಂಜನರ ಆನಂದರದು, ನಿರಂಜನರ ಕೊನೆಯ ಗಿರಾಕಿ ಇದೆ, ಸೇಮ್ ಅದ್ಭುತ. ಬೆಸರಳ್ಳಿ ರಾಮಣ್ಣನವರ ಬೇಲ ಕತೆ ಇದೆ, ನೀವು ನೋಡ್ತಾ ಹೋದರೆ. ಆಮೇಲೆ ತೇಜಸ್ವಿಯವರ ಪರಿಸರದ ಕತೆಗೂ, ನೀವು ಯಾಕೆ ಮಲೆನಾಡಿನವರು ಪರಿಸರದ ಕಥೆಯನ್ನೇ ಓದ್ಕೊಳ್ಬೇಕು ಅಂದರೆ, ತೇಜಸ್ವಿಗೆ ಪರಿಸರದಲ್ಲಿ ಸಿಕ್ಕ ಕಥಾ ವಸ್ತುಗಳಿಗಿಂತ 10ರಷ್ಟು ನಿಮ್ಗೆ ಸಿಗೋ ಚಾನ್ಸಸ್ ಇದೆ. ಈಗ ನಾವು ಹೇಳ್ತೀವಿ, ಅಯ್ಯೋ ಪರಿಸರ ಅವಾಗಿತ್ತು ತೇಜಸ್ವಿ ಬರೆದ್ರು, ಈಗಿಲ್ಲ ಹಂಗೆ ಬರೆಯೋದು ಬಿಟ್ಟೆ. ಪಲಾಯನವಾದ, ತೇಜಸ್ವಿ ಇದ್ದಾಗಿದ್ದು ಕಾಡಿದ್ದಿದ್ರೆ ನಾನು 10ರಷ್ಟು ಪುಸ್ತಕ ಬರಿತಿದ್ದೆ ಅಂತ. ತೇಜಸ್ವಿ ಇದ್ದಾಗ ಇದ್ದ ಕಾಡು ಈಗಿಲ್ಲ ಅನ್ನೋದು ಯಾಕೆ ಕತೆಗೆ ವಸ್ತು ಆಗಬಾರದು? ರೈಟ್? ಯಸ್. ಹಲೋ ಮೇಡಮ್, ಕಾರಣ ಕೊಡ್ತಾ ಹೋದರೆ 1000 ಕೊಡ್ಬೋದು. ನನ್ನ ಕೇಳ್ತಾರೆ, ನನ್ನ ಕೊಲಿಗೆ ಕೇಳ್ತಾರೆ, ನನ್ನ ಜೊತೆನೇ ಟೀ ಕುಡಿತಿರ್ತೀರಿ, ಕಾಫಿ ಕುಡಿತಿರ್ತೀರಿ, ನಮ್ಮ ಜೊತೆನೇ ಮಳೆ ಹರಿತಿರ್ತೀರಿ, ನೀವು ಒಂದು 14 ಪುಸ್ತಕವನ್ನು ಬರೆದ್ರಿ, 3 ಪ್ರಿಂಟಿಂಗ್ ಹೆಂಗೋಯ್ತು ಅಂದರೆ, ನಿಮ್ಗೆ ಗೊತ್ತಿದೆ
ಬರಿಬೇಕು ಅಂದವನಿಗೆ ಸಮಯ ಗೊತ್ತೇ ಇಲ್ಲ. ಅವನು 2 ಗಂಟೆ ಆಯಿತು, 3 ಗಂಟೆ ಆಯಿತು. ನಾನೊಂದು ಪುತ್ರ ಶೋಕ ನಿರಂತರ ಅಂತ ಒಂದು ಲೇಖನ ಬರೆದೆ, ಯಾವ್ಯಾವತ್ತೂ ಓದಿದ್ದು. ಶ್ರವಣ ಕುಮಾರ ಕಳ್ಕೊಳ್ತಾನೆ, ಭಾಳ ಜನ ಕಳ್ಕೊಳ್ತಾರೆ, ರೋಹಿತಾಶ್ವ ಕಳ್ಕೊಳ್ತಾರೆ ಇವರೆಲ್ಲ. ಹಾಗಾಗಿ ಅಪ್ಪ ಸತ್ತಾಗ ಮಗನೇ ಆಗೋ ದುಃಖಕ್ಕಿಂತ ಮಗ ಸತ್ತಾಗ ಅಪ್ಪನೇ ಆಗೋ ದುಃಖ ಜಾಸ್ತಿ ಅಂತ ಆ ಥರ ಒಂದು 7 ಇವೆಂಟ್ಸು ದೃಷ್ಟಾಂತ ಇಟ್ಟುಕೊಂಡು ರಾತ್ರಿ 2 ಗಂಟೆಗೆ ಎದ್ದು 4-5 ಫಿನಿಶ್ ಮಾಡಿ ಮಲ್ಕೋಬಿಟ್ಟೆ. ನೀವು ಬೆಳಿಗ್ಗೆ ಎದ್ದಿದ್ರೆ ಅವು ತಪ್ಪು ಹೋಗ್ತಿತ್ತು. ದಯಮಾಡಿ ಕಥೆಗಾರ ನೆನ್ಪಿಟ್ಕೊಳ್ಬೇಕು, ಕತೆ ಬಂದಾಗ ನೀವು ಬಾಗಿಲು ತಕ್ಕಬೇಕು. ನೀವು ಬಾಗಿಲು ತಕ್ಕಂಡಾಗ ದೇವ್ರನ್ನ ಕತೆ ಬರಲ್ಲ. ಏನೋ ಈಗ ತುಡಿತಿರುತ್ತಪ್ಪ, ಈಗ ಹೇಳಿದೀನಿ ನಾನು, ಈಗೊಂದು ಕತೆ ಬರಿಬೇಕು. ನೀವು ಆಶ್ಚರ್ಯ ಪಡ್ರಿ, ಈಗ ನೀವು ಇಲ್ಲಿಂದ ಇಲ್ಲಿ ಬಂದ್ರಲ್ಲ, ಈ ಕತೆ ಬರೆಯ ಕೊಡ್ತಾರೆ ನಿಮ್ಗೆ ಮಧ್ಯಾಹ್ನ. ಎಲ್ಲರೂ ಅಲ್ಲಿಂದ ಇಲ್ಲಿ ಬಂದಿದ್ದೀರೋ ಒಂದು ಕಥೆಯಾಗಿ ಪರಿವರ್ತಿಸಿ. ನಿಮ್ಮ ಬಸ್ಸಲ್ಲಿ ಬರುವಾಗ ಪಕ್ಕಕ್ಕೆ ಒಂದು ಆಂಟಿ ಕೂತಿದೆ, ಆಂಟಿ ಜೊತೆ ಏನೇನಾಯಿತು, ಕರು ಬಂದಾಗ ಆಂಟಿ ನಿಮ್ಮ ಮೇಲೆ ಬಿದ್ದಲು, ನೀವೇನು ಮಾತಾಡಿಲ್ಲ ಅಲ್ವಾ, ಗ್ರೇಟ್. ನೀವು ಉಂಚು ಬಿದ್ದ್ರಿ, ಲೋಫರ್ ಸಿಟ್ ಪ್ರಾಪರ್ಲಿ, ನಾನ್ ಸೆನ್ಸ್ ಅಂತು ಅದನ್ನು ಬರೀರಿ. ಅಯ್ಯೋ, ಈ ಕರುವುಗಳು ಆಂಟಿಗೊಂದು ಅಂಕಲಿಗೊಂದಾ ಎಂದು ಭಾವಿಸಿದೆ. ಪಾಪ, ಮೊದಲ ಬಾರಿ ಆಂಟಿ ಬಿದ್ದಾಗ ನಾನು ಮನುಷ್ಯತ್ವವನ್ನು ಪ್ರದರ್ಶಿಸಬೇಕೆಂದು ನನ್ನ ಭುಜ ನೋವಾದರೂ ನಾನು ಸುಮ್ಮನೆ ಕುಳಿತೆ. ಬಹುಶಃ ಆಂಟಿ ಥ್ಯಾಂಕ್ಸ್ ಹೇಳಬಹುದೆಂದು. ಮುಂದೆ ಇನ್ನೊಂದು ಕರು ಬಂದಿತ್ತು, ನಾನು ಮುಂಚೆ ವಾಲಿದೆ. ಸತ್ಯ ಹೇಳುತ್ತೇನೆ, ಆಂಟಿ ಅಷ್ಟು ವಾಲಲಿಲ್ಲ, ಚೂರು ವಾಲಿದೆ. ಅಷ್ಟಕ್ಕೆ ಅವಳು, ಲೋಫರ್ ನೆಟ್ಟಿಗೆ ಕುಳಿತಪ್ಪೋ ಎಂದರು. ಅಯ್ಯೋ, ಮನುಷ್ಯತ್ವಕ್ಕೆ ಬೆಲೆ ಇಲ್ಲವ ಅಂದುಕೊಂಡೆ. ಮುಂದೊಂದು ಕರು ಬರಲಿ, ಆಗ ಆಂಟಿಗೆ ಪಾಠ ಕಲಿಸುತ್ತೇನೆ ಎಂದು ಸುಮ್ಮನೆ ಕುಳಿತೆ. ಮತ್ತೊಂದು ಕರು ಬಂದಿತ್ತು, ಆಂಟಿ ವಾಲಿದಳು. ನಾನು ಹಳೆಯ ಸಿಟ್ಟು ನೆನಪಿತ್ತು, ಆಂಟಿ ನೆಟ್ಟ ಪುತ್ತಗಳಿಗೆ ಹಿಂದೆ. ಎಷ್ಟು ಚಂದ ಕತೆ ರೀ. ಮತ್ತೆ ನನಗನಿಸಿತು, ಈ 2 ಹೆಂಗಸರ ಮಧ್ಯೆ ಬಸ್ಸಿನಲ್ಲಿ ಗಂಡು ಕೂರುವುದು ಹಿಂಸೆ. ಕಾರಣ, ನಿರಮ್ಮೂಲವಾಗಿ ಕೂರಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೊಮ್ಮೆ ಅನಿಸುತ್ತದೆ, ಹೆಂಗಸರ ಮಧ್ಯೆ ಕೂರುವುದಕ್ಕಿಂತ ಗಂಡಸರೇ 3 ಜನ ಕೂರುವುದು ಬೆಸ್ಟ್. ಏಕೆಂದರೆ ಅವ ಎಲ್ಲಿ ಬಿದ್ದರೂ ಏನೂ ಹೇಳುವುದಿಲ್ಲ. ನನಗೆ ನಿದ್ರೆ ಚಂದವಾಗಿ ಬಂದಿತ್ತು. ಕತೆ ಹೋಗ್ತಾ ಇದ್ದೀರಿ, ಕತೆ ಸ್ಟಾರ್ಟ್ ಆಗಿದೆ. ಆದರೆ ಆ ಸಣ್ಣ ವಸ್ತುವನ್ನು ಕಥೆಯನ್ನಾಗಿ ಪರಿವರ್ತಿಸಿಕೊಳ್ಳುವ ಕಥಾ ಮನಸ್ಸಿನವಳಾಗಿರಬೇಕು, ಅಥವಾ ಕಥಾ ಮನಸ್ಸಿನವನಾಗಿರಬೇಕು. ಆಗ ಮಾತ್ರ ನಾನು ಹೇಳ್ತೇನೆ, ನೀವೆಲ್ಲ ಇಲ್ಲಿ ಬಂದಿದ್ದೀರಲ್ಲ, ಅಲ್ಲಿಂದ ಇಲ್ಲಿ ಬಂದಿದ್ದೆ ಕತೆ ಬರೀರಿ. 80 ಜನ ಬಂದಿದ್ದೀರಿ ಅಂದ್ಕೊಂಡಿದ್ದೀನಿ, 80 ಥರದ ಕತೆಗಳು ಸೃಷ್ಟಿಯಾಗ್ತಾವೆ. ವಸ್ತು ಒಂದೇ, ಎಲ್ಲಿಂದ, ರಾಯಚೂರು ಟು ಇಲ್ಲಿ, ಶಿವಮೊಗ್ಗ ಟು ಇಲ್ಲಿ, ಒಂದು ಕತೆ. ಹಾಗಾಗಿ ಗೆಳೆಯರೆ, ನೀವು ಯಾವುದೋ ಕಥೆಯನ್ನು ಓದಿಕೊಂಡು ಒತ್ತಡಕ್ಕೆ ಒಳಗಾಗಬೇಡಿ. ಆರಂಭದಲ್ಲಿ ಎಲ್ಲ ಹಾಗೆ, ನೀವು ಯಾವುದರ ಒಂದು ಪ್ರಶಸ್ತಿ ಬರೋಕ್ಕೋ ಅವನ ಬಗ್ಗೆ ನಾವು, ಈಗ ಉದಾಹರಣೆ ಜೋಗಿ, ಕಥೆಯನ್ನು ಬರೀತಾ ಭಾಳ ವರ್ಷ ಆಯಿತು. ಜೋಗಿ ಕಥೆಗೆ ಪ್ರಶಸ್ತಿ ಬಂದ ಮೇಲೆ ಜೋಗಿ ಕಥೆಗಳು ಪ್ರಧಾನ ಪಡ್ಕೊಂಡಿದ್ದ, ಕರೆಕ್ಟಾ? ಎಸ್. ಒಂದು ಹಂತದವರೆಗೆ, ಆ ಹಂತಕ್ಕೆ ಹೋಗೋವರೆಗೂ, ಉದಾಹರಣೆ ನಾನು ವೇಷ ಮೇಲೆ ಒಂದು ಕವನ ಬರೆದು ಒಂದು ಪತ್ರಿಕೆ ಕಳಿಸ್ತೆ, ಹೆಸರು ಬೇಡ. ಆ ಪುಣ್ಯಾತ್ಮ ಏನು ಬರೆದ ಅಂದರೆ, ಸಂಪಾದಕ, ನಮ್ಮ ಪತ್ರಿಕೆಗೆ ಇದು ಒಗ್ಗುವುದಿಲ್ಲ ಅಂತ. ನಾನು ವೇಷ ಕವನ ಕಳಿಸಿದ್ದು, ವೇಷನಲ್ಲ ನೋಡಿ, ದುರಂತ ನೋಡಿ, ನಾನು ವೇಷನ್ನೇ ಕಳಿಸಿಲ್ಲ ಸಂಪಾದಕನ ಹತ್ರ. ಆ ವೇಷನ್ನೇ ಕಳಿಸಿದ್ರೆ ಅವ್ನು ಹೇಳ್ಬೋದಿತ್ತು, ನನಗೆ ಒಗ್ಗುವುದಿಲ್ಲ, ನಾವು ಮರ್ಯಾದಸ್ಥ ಕುಟುಂಬ, ವಾಪಸ್ ಹೋಗೋ ಅಂತ. ನಾನು ಕವನ ಕಳಿಸಿದ್ದು ಒಗ್ಗುವುದಿಲ್ಲ ಅಂತ. ಅದೇ ಕವನವನ್ನು ಭಾರತೀಯ ಕರ್ನಾಟಕ ಸಂಘದವರು ಕಾಂಪಿಟಿಷನ್ ಈಟಕ್ಕೆ ಕಳಿಸ್ದೆ. ಜಡ್ಜ್ ಒಬ್ಬರು ಫೋನ್ ಮಾಡಿದರು, ಸರ್, 900 ಕವನಗಳಲ್ಲಿ ನಿಮ್ಮ ಕವನ ಪ್ರಥಮ ಸ್ಥಾನ ಪಡ್ಕೊಂಡಿದೆ ಅಂತ. ಬೆಳಗ್ಗೆ ಜೀಪಲ್ಲಿ ಬರ್ತಾ ನಾನು ಸರ್ ಎಲ್ಲ ಓದ್ತಾ ಬಂದ್ವಿ. ವೀರೇಂದ್ರ ಹೆಗ್ಗಡೆಯವರು ಅದನ್ನು ಓದಿ ಕಣ್ಣನ್ನು ಒದ್ದೆ ಮಾಡ್ಕೊಂಡಿದ್ರು. ನಾನು ಕಾಲೇಜಲ್ಲಿದ್ದೆ. ಒಂದಿನ ಕೇಳಿದ್ರು, ಎಷ್ಟು ಬರ್ದಿಯಪ್ಪ ಇಂಥವು? ಸರ್, ಒಂದು 30 ಬರ್ದೀನಿ. ಆ ಸೆಕ್ರೆಟ್ರಿ ಕರೆದು ಅವನಿಗೆ 10,000 ರೂಪಾಯಿ ಕೊಡು, ಅದನ್ನು ಪ್ರಕಟ ಮಾಡಿ ಅಂತ. ಕಾವ್ಯ ಗಂಗೆ ಅಂತ ಪ್ರಕಟ ಮಾಡಿದೆ. ಯಾವ ಗಳಿಗೆಯಲ್ಲಿ ಹೆಗ್ಗಡೆಯವರು 10,000 ಕೊಟ್ಟಿದ್ರೇನು, 2007 ಅದಕ್ಕೆ ಪಂಡಿತ್ ಪುಟ್ಟರಾಜ ಪ್ರಶಸ್ತಿ ಬಂತು ಅಂತ. ಯಾಕೆ ಹೇಳ್ತಾ ಇದ್ದೀನಿ ಗೆಳೆಯರಂದರೆ, ಒಂದು ಕವನವನ್ನು ನೋಡಿ ಒಬ್ಬ, ಒಂದು ಕಥೆಯನ್ನು ನೋಡಿ ಒಬ್ಬ ವಿಮರ್ಶಕ ಇದು ಕತೆ ಅಲ್ಲ ಅಂತ ಹೇಳ್ಬೋದು. ನೀವು ನರ್ವಸ್ ಆಗಬೇಡಿ. ಇನ್ನೊಬ್ಬನ ಹತ್ರ ಹೇಳಿ, ಈ ಶತಮಾನದ ಅದ್ಭುತ ಕತೆ ಅಂತ ಹೇಳ್ಬೋದು. ಯಾರಿಗೊತ್ತು? ಹಾಗಾದರೆ ಕತೆ ಬರೆಯುವವನ ಮೇಲೆ ನಿರ್ಧಾರ ಆಗಿಲ್ಲ, ಕತೆಯನ್ನು ಓದುವವನ ಮೇಲೆ. ಹಾಗಾದರೆ ಪೂರ್ವಗ್ರಹ ಆಗಬೇಕಾ? ಖಂಡಿತ ಇಲ್ಲ. ನಾವು ದೊಡ್ಡ ಸಮಸ್ಯೆ ಅದು. ಈಗ ನಂದೀಶ್ ಒಂದು ಕಥಾ ಸಂಕಲನ ಬರೀತಿದ್ದಾರಂತೆ, ಅಲ್ವೇನ್ರಿ? ನಂದೀಶು ಬಹಳ ಜನಕ್ಕೆ ಗೊತ್ತಿಲ್ಲ, ಅವ್ರ ಕತೆ ಈಗ ಓದಿ ನೀವು, ಇದೊಂದು ಕತೆನಾ?
ಇಂಥವ್ ನಾನು ಮೊದಲೇ ಬರೀತಿದ್ದೆ, ಇಂಥವ್ ಬರೀಬಾರ್ದಂತಾನೆ ಕಾಯ್ತಾ ಇದ್ದೀನಿ ನಾನು. ಎರಡು ವರ್ಷ ಲೇಟ್ ಆದ್ರೂ ಅಡ್ಡಿಲ್ಲ, ಅವ್ನ ಜೀವನದಲ್ಲಿ ಕತೆನೇ ಬರೆಯಲ್ಲ. ಅದೇ ನಂದೀಶಿಗೆ ಒಂದು ಕತೆಗೆ ರಾಜ್ಯ ಪ್ರಶಸ್ತಿ ಬಂತು ಅಂತ ಪೇಪರ್ಲ್ಲಿ ಬರಲಿ. ನೀವು ಆ ಕತೆ ಓದುವ ದೃಷ್ಟಿಯಲ್ಲಿ, ಯಾಕೆಂದ್ರೆ ನಿಮ್ಮ ತಲೆಯಲ್ಲಿ ರಾಜ್ಯ ಪ್ರಶಸ್ತಿ ವಿಜೇತರ ಕಥೆಯನ್ನ ಓದ್ತಾ ಇದ್ದೀನಿ. ನಾನು ಹುಡುಗಿ ಅವಳು ಹೇಳ್ತೀನಿ, ನೀವು ಮೇಷ್ಟ್ರನ್ನ ಇಷ್ಟಪಟ್ಟರೆ ಪಾಠ ಇಷ್ಟಪಡ್ತೀರಿ, ಮೇಷ್ಟ್ರನ್ನೇ ಇಷ್ಟಪಟ್ಟಿಲ್ಲ ಅಂದರೆ ಪಾಠ ಇಷ್ಟ ಆಗ. ನೀವು ಭಗವದ್ಗೀತೆ ಹೇಳಿ ಸಾತ್ತ ಲಾಶ್ಕೂತಾವ, ಏಯ್ ಪಾಠ ಕೇಳ ಸಾತ್ತ ಡಿಗ್ರಿ ಹುಡುಗರು ಭಾರಿ ಕಷ್ಟ, ನಮ್ಮಷ್ಟೇ ಕಟ್ಟೆ ಮೀಸೆ ಬಂದೆ ಓಕೆ ಹೋಗಿ. ಮತ್ತೆ ಈ ಹುಡುಗರಿಗೆ ಬೈದರೆ ಹುಡುಗಿಯರು ಅಳೋದು ಮರ್ರ. ನಾನು ಎರಡು ಮೂರು ಸರಿ ಅಬ್ಸರ್ವ್ ಮಾಡೀನಿ, ಒಂದು ಹುಡುಗಿ ನಾಯಿ ಹಿಂಗೆ ಬೈದರೆ ಹುಡುಗಳು ಅಳ್ತಿರ್ತಾನೆ, ಏನಂದ್ರೆ ನಂದು ಸಾರ ಅದಕ್ಕೆ ಬೈದರು. ಇದ್ರ ಮೇಲೆ ಒಂದು ಕತೆ ಬರ್ದೀನಿ ನನ್ನ ಒಳ್ಳು ಅಂತ. ಏನು ಹೃದಯ ಮಿಡಿತ ಪಿಂಡ ಮಾರ ಇವ್ರದು. ಹಾಗಾಗಿ ಒಂದು ನಾನು ಕೆಲವೊಮ್ಮೆ ಒಂದು ಹುಡುಗಿನ ನಾನು ಆಂದಿವೆ ಬರ್ತಾ ಕಾರಲ್ಲಿ ಕೂರಿಸ್ಕೊಬರೋದಿದೆ ಕೆಲವೊಮ್ಮೆ ಹುಡುಗರು ಹುಡುಗಿಯನ್ನೆಲ್ಲ ಇತ್ತೀಚೆಗೆ ಬಿಟ್ಬಿಟ್ಟೆ. ಒಂದು ಹುಡುಗಿ ಥ್ಯಾಂಕ್ಸ್ ಹೇಳ್ತಾಳೆ, ಆ ಹುಡುಗಿ ಆ ಹುಡುಗ ಸ್ಕೆಚ್ ಆಗ್ತದನು, ಮಚ್ಚ ಇನ್ನು ಹೊಡಿಬೇಕು ಕಣ, ನಮ್ಮ ನಮ್ದನ್ನ ಅಣ್ಣ ಕಾರಲ್ಲಿ ಕೂರಿಸ್ಕೊಬರ್ತದಾನೆ. ದುರಂತ ಅಂದರೆ ಮೇಷ್ಟ್ರಗಳವ್ರು ಹೆಂಗೆ ಕಾಣ್ತಾರೆ ಅಂದರೆ ಒನ್ ಆಫ್ ದ ಕಾಂಪಿಟೇಟರ್ಸ್. ಯಾರಿಗೆ ಆ ಸ್ಟೂಡೆಂಟಿ ಅವೇನೋ ಕೂರಿಸ್ಕೊಬರ್ತೀವಿ ನಾವು ಕೂತಳ್ರಪ್ಪ ಅಂತ. ಒಂದು ಕಡೆ ಮನುಷ್ಯತ್ವ ಯಾರ ದೃಷ್ಟಿಯಲ್ಲಿ, ಹುಡುಗಿ ದೃಷ್ಟಿಯಲ್ಲಿ, ಇನ್ನು ಕಡೆ ಹಳೆ ಪಿಕ್ಚರ್ ವಜ್ರಮಣಿ ಥರ ಕಾಣ್ತಿದ್ದೀವಿ ಆ ಹುಡುಗಿಯ ಪ್ರಿಯತಮನಿಗೆ. ಇದಿಟ್ಕೊಂಡು ಒಂದು ಅದ್ಭುತ ಕಥೆಯನ್ನು ಬರಿಬೋದು. ಸೂರಿ ಶ್ರೀನಿವಾಸ್ ಮಗ ಇಲ್ಲಿದ್ದಾನೆ ಕಡೂರು. ಅಪ್ಪ ಬಂದಿಲ್ಲಲ್ಲ, ನಯಾಸ್ ಹೆಸರು ಕೇಳಿದ್ದೀರ? ಶ್ರೀ ಶ್ರೀನಿವಾಸ್, ನಾನು ಕಡೂರಲ್ಲಿದ್ದಾಗ ಅಜ್ಜಂಪರ ಸೂರಿಯವರ ಮೊಮ್ಮಗ ಅಲ್ವಾ, ಹಾಗಾಗಿ ಅವನು ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲ ಸುಮ್ಮನೆ ಎಲ್ಲ ಆ್ಯಕ್ಟಿವ್ ಇರ್ತಾನೆ, ಸ್ವಲ್ಪ ಇನ್ನೊಬ್ಬ ಕಥೆಗಾರನಾಗಿ ಹುಟ್ಟುತ್ತಾನೆ. ನನಗೆ ಭಾಳ ಆಸೆ ಏನಂದರೆ ನೀವೆಲ್ಲರೂ ಕಥೆಗಾರರಾಗಬೇಕಿಲ್ಲ, ದೊಡ್ಡ ಅದು ದೊಡ್ಡ ಅಪಾಯ. ಮತ್ತು ನೀವು ರೊಚ್ಚಿಗೆದ್ದು ಬಿಟ್ಟಿರಾ ಪ್ಲೀಸ್ ಸರ್. ಹಾಗಾಗಿ ನಾನು ಹೇಳಿದು, ನಾನು ಕಥೆಗಾರರನ್ನು ಅರಳಿಸಿಕ್ ಬಂದಿದ್ದೀವಿ, ಕೆರಳಿಸಲಿಕ್ಕೆ ಅಲ್ಲ. ಬಿಕೇರಿ ಎರಡು ಪದಗಳು ಅಬ್ಸರ್ವ್ ಮಾಡಿ, ಇಲ್ಲಿ ಕಥೆಗಾರರನ್ನು ಅರಳಿಸಬೇಕು, ಕಥೆಗಾರರನ್ನು ಕೆರಳಿಸಬಾರದು. ಇದು ಸಾಹಿತ್ಯಕ್ಕೆ ಬಹಳ ದೊಡ್ಡ ಅಪಾಯ. ಯಾರೋ ನಿಮ್ಮ ವಾಟ್ಸಪ್ಪಲ್ಲಿ ನೋಡಿದೆ, ನನಗೆ ಬೇಜಾರಾಗ್ಬಿಡ್ತು, ನಾನು ಬಯೋಡೇಟಾ ಕಳಿಸಿದ್ದೆ ವಾಟ್ಸಪ್ಪಲ್ಲಿ. ಯಾರೋ ಒಬ್ರು ನೆಕ್ಸ್ಟ್ ಇತ್ತು, ಒಂದು ಕಥೆ ಸಂಕಲನ ಬರೆದವರು ಕಥೆಗಾರರ, ನನಗೆ ತೆಗೆದು ಹೊಡೆದಂಗಿತ್ತು. ಒಂದು ಪ್ರಶಸ್ತಿ ಬಂದ ತಕ್ಷಣ ಅವರನ್ನು ಪ್ರಶಸ್ತಿ ಅಂದ ಹೇಳಬಹುದಾ? ಅದು ನನಗೆ ತಾಗೋದು ಅಲ್ಲ ಅನಿತಾ ಮೇಡಮ್, ನಾವು ಬಯೋಡೇಟಾ ಕಳಿಸಿ ಅದ್ರ ಕೆಳಗ್ದೇನೆ ಇದ್ದೀವಲ್ಲ. ಒಂದು ಸಾಲು ಬರೆದವರಲ್ಲ ಕವಿಗಳ, ಭಾಳ ದೊಡ್ಡ ವಿಮರ್ಶಕರಿದ್ದಾರೆ ನಿಮ್ಮಲ್ಲೇ. ಏನು ಚರ್ಚೆ ನಡೀತು ಅಂದ್ರೆ ನಾನು ಒಂದಿನ ಫೋನ್ ಮಾಡಿದೆ ಮೋಹನ್ ಶೆಟ್ಟರಿಗೋ ಬಣ್ಣಕ ಇವ್ರಿಗ, ಸರ್ ಅದ್ಲ ಕಮ್ಮಟ ಕ್ಯಾನ್ಸಲ್ ಮಾಡಿ ಅಂದೆ. ಯಾಕೆ ಅಂದ್ರು, ಕಮ್ಮಟ ವಾಟ್ಸಪ್ ಅಲ್ಲಿ ಆಗ್ತಿದೆಯಲ್ಲ, ದೊಡ್ಡ ವಿಮರ್ಶಕರಿದ್ದಾರೆ ಅಂತ. ಆದ್ರೆ ಆ ತರ ಹೇಳುವುದನ್ನು ಸಹ ಅವನ ಕಥೆಯ ನ್ಯಾಯಕ್ಕೆ ಪರಿವರ್ತನೆ ಮಾಡ್ಕೊಳ್ಬಾರ್ದು ಪ್ಲೀಸ್. ಅಲ್ವಾ ಗೆಳೆಯರೆ, ಅಲ್ವಾ ನೀವು ಕತೆ ಬರೆಯೋಕೆ ಕೊಡ್ತಾರಲ್ಲ, ಇವೆಲ್ಲ ಬಳಸ್ಕೊಳ್ಳಿ. ನಿಮ್ಗೆ ನೆನಪಾಗ್ತಿದೆಯಾ ಈಗ ಏನಾದ್ರು ಬರಿಬೋದು ಅನಿಸ್ತಿದ್ಯಾ? ಅಲ್ಲಿ ನಿಮ್ಮ ಸ್ಟೋರಿ ಅಲ್ಲ. ಈಗ ಉದಾಹರಣೆ, ಯಾವನೊಬ್ಬ ನಮ್ಮ ಕಾಲೇಜಲ್ಲಿ ಸರ್ ಲೇಟಾಗಿ ಬರೋದು, ಹುಡುಗರು ಕಾಲೇಜಿಗೆ ಬೇಗ ಬಂದಿರ್ತವೆ, ಎಂಟುವರೆಗೆ ಬಂದು ಸತ್ತಿರ್ತಾವೆ ಅಲ್ಲಿ. ಅಲ್ಲಿ ಬೆಳಿಗ್ಗೆ ಅಲ್ಲಿ ಅಮ್ಮ ಸರ್ಗಲ್ಲಿ ತೆಗೆದು ಕಡುಬು ಚಿಟಿಕೆ ಹೊಡಿಯೋಕೆ ಬಿಡಲ್ಲ. ಅಮ್ಮ ಆತನೇ ಕಡುಬು. ಇತ್ಲಾಗ ಬಸ್ಸು ಡ್ರೈವರ್ ಪಾಪ ಅಂತಿರ್ತಾನೆ, ಇವಳಿಗೆ ಅದು ಪಾಪ ಅಂತಲ್ಲ ಫಕಜಾ ಫಕಜಾ ಅನಿಸ್ತಿರುತ್ತೆ. ಈ ಕೆಲವು ಡ್ರೈವರ್ಗಳು ಹಾರ್ನ್ಗಳನ್ನು ಹುಡುಗಿರು ಹೆಂಗೆ ತಿರ್ಗಿರ್ತಾರೆ ಅಂದರೆ, ಅಯ್ಯೋ ನನ್ನೇ ಕೂಗ್ತಿದ್ದಾನಲ್ಲೇ ಅಂತ. ಅವ್ನು ದೇವರೇ ಪಾಪ ಅನ್ನೋದು. ಈಗ ದೇವ್ರ ಫೋಟೋ ನೋಡಿರಿ, ನಮ್ಮ ನೋಡ್ರಂಗೆ ಕಾಣತ್ತಲ್ವಾ, ನಮ್ಮ ಗಾಚರ್ ಕೆಟ್ಟಾಗ ಅತ್ಲ ನೋಡೋ ಅತ್ಲ ಕಾಣ್ತಾನೆ. ನಾವು ಹೆಂಗೆ ಅನ್ಕೋತೀವಿ ಹಂಗೆ, ಪಾಪ ಪಂಕಜ ಅಲ್ಲಿ ಪಾಪ ಇಲ್ಲಿ ಕಡುಬು ಚಿಟಿ. ಹಾಂ ಅಮ್ಮ ಲಾಸ್ಟಿಗೂ ಪಾಪ ಕಡುಬಾಗಲ್ಲ, ಕಡುಬಿನಗಿಂತ ಮೇನು ಬಸ್ ಓಡೋಕೆ ಹತ್ತಾಳೆ. ಓಡೋಕ್ಕಿಂತ ಮುಂಚೆ ಪಾಪ ಕಡುಬು ತೆಗೆದು ಬಟ್ಲಿ ಹಾಕಿನಿ ಅಂತಾಳೆ. ನಿನ್ನ ಹೆಣಕ್ಕೆ ಹೇರಿಕ್ಯಾ ಇಡೀ ಕಡುಬು ಅಂಥೇಳಿ ಬಸ್ ಹತ್ತಾಳೆ. ನಿನ್ನ ಹೆಣಕ್ಕೆ ಹೇರಿಕೆ, ಯಾಕಂದರೆ ಅಮ್ಮನ ವಾತ್ಸಲ್ಯದ ಕಡುಬಕ್ಕಿಂತ ಡ್ರೈವರಿನ ಹಾರ್ನ ಪ್ರೀತಿ ನಮಗೆ ಜಾಸ್ತಿ ಆಗಿಬಿಡುತ್ತೆ. ಈ ಥರದ ಕತೆಗಳನ್ನು ಬರಿಬೇಕಾಗುತ್ತೆ. ನಾನು ಮೊನ್ನೆ ಒಂದು ಕಥೆಯನ್ನು ಹಾಗೆ ಪೀಠಿಗೆ ಹಾಕಿಟ್ಟೀನಿ. ನಮ್ಮ ಹುಡುಗರು ಎಷ್ಟು ಬುದ್ಧಿವಂತರಿದ್ದಾರೆ ಅಂದರೆ, ಹುಡುಗನ ಹೆಸರನ್ನು ಹುಡುಗನಿಗೆ ಪ್ರದ್ಯುಮ್ನ ಅಂತ ಇರ್ತಾನೆ, ಪ್ರದೀಪ ಅಂತ ಇರ್ತಾನೆ. ಪ್ರದೀಪ ಅಂತ ಸೇವ್ ಮಾಡ್ಕೊಂಡಲ್ಲ, ಬ್ಯಾಟ್ರಿ ಲೋ ಅಂತ ಸೇವ್ ಮಾಡ್ಕೊಂಡು. ಯಾರ ಹೆಸರನ್ನ? ಹುಡುಗನ ಹೆಸರನ್ನೇ. ಅವನು ಕಾಲ್ ಬಂದಂಗಲ್ಲ ತಮ್ಮ ಬ್ಯಾಟ್ರಿ ಲೋ,
ಪಾಪ ಅಮ್ಮಗೆ ಚೂರು ಇಂಗ್ಲೀಷ್ ಪಾಪ ಇದೆಂದು ಬಿಂಕ್ ಬಿದ್ದ ಮೊಬೈಲೇ, ಎಷ್ಟೊತ್ತಿ ನೋಡು ಚಾರ್ಜ್ ಹಾಕಿ ಇರ್ತೀನಿ, ಬ್ಯಾಟ್ರಿಲೋ ಬ್ಯಾಟ್ರಿಲೋ ಕೊಲ್ ಬಿದ್ದು ಹೋಗತ್ಲ ಬಾಮಿಗಾರ ಹಾಕೆ. ಅಮ್ಮ ಕೊಡು, ಈಗ ಅದು ಬ್ಯಾಟ್ರಿ ಸರಿ ಇಲ್ಲ ಇರಬೇಕು, ಚಾರ್ಜ್ ಹಾಕಿ ಅಂತ ಒಳಗೆ ಹೋದ್ರೆ ಬಾಗಿಲು ಹಾಕೊಂಡು ಫುಲ್ಲು ಚಾರ್ಜ್ ಮೊಬೈಲಿಗೆಲ್ಲ ಅವನಿಗೆ. ಈ ಥರದ ಒಂದು ಕತೆ ಬರೀರಿ ಸರ್ ಬ್ಯಾಟ್ರಿ ಲೋ ಬಗ್ಗೆ. 143 ಅಂತ ಕಳಿಸ್ತಾರಲ್ವ, ನಂಗೆ ಗೊತ್ತಿಲ್ಲ, ಐ ಲವ್ ಯು ಅಂತೆ 143 ಅಲ್ಲ. ಹಾಂ ಕೊಡು ನೋಡು, ಐ ಲವ್ 3 ಅಲ್ಲ, ಐ ಲವ್ ಯು ನೀವು ಕಳಿಸಿದ್ನ? ಹಾಂ ಕಳಿಸ್ತಾರ ಹಂಗೆ? ಹಾಂ ಕಳಿಸ್ತಾರ ನೋಡು. ಹ್ಞೂ ಏ ಹೌದು, ಈ ಹುಡುಗರು ಮಚ್ಚ ಮಚ್ಚ ಅಂತ ನೀವೆಂತ ಅನ್ಕೋತೀರಿ? ಮಚ್ಚಿ ಮಚ್ಚಿನ ಹ್ಞೂ ಅಲ್ಲ ಸುಮ್ಮನೆ ಕೇಳಿದೆ ಸುಮ್ಮನೆ. ಈಗ ಪುಲ್ಲಿಂಗ ಆದರೆ ಪಾಪು ಪಾಪು, ಹುಡುಗಿ ಹುಟ್ಟಿದ್ರೆ ಪಾಪಿ ಅಲ್ಲ. ಮತ್ತೆ ನೋಡಿ, ಹುಡುಗ ಹುಟ್ಟಿದ್ರೆ ಗುಂಡ ಗುಂಡ, ಹುಡುಗಿ ಹುಟ್ಟಿದ್ರೆ ಮಂಗಲ ಹೇಳಕ್ಕಲ್ಲ ಅಂದರೆ ಕನ್ನಡ ಹಾಗೆ. ನಾನು ಒಂದು ಕ್ಲಾಸ ಪಾಠ ಮಾಡ್ತಾ ಹೇಳಿದೆ, ಇದು ಗಂಡಿಗೆ ವಿರುದ್ಧ ಪದ ಏನು ಅಂತ. ಏ ಅದು ವಿರುದ್ಧ ಲಿಂಗ ಸಾ, ಗಂಡಿಗೆ ವಿರುದ್ಧ ಪದ ಹೆಂಡತಿ ಆದರೆ ಸಂಸಾರೇ ಮಾಡಲ್ಲ ಏನು ಮೇಡಮ್? ಮೇಡಮ್ ಮೊದಲೇ ರುಚಿ ಹೇಳ್ತಾರೆ ಆಗಾಗ, ಕರೆಕ್ಟ್ ಮೇಡಮ್? ಗಂಡಿಗೆ ವಿರುದ್ಧ ಪದ ಆ್ಯಕ್ಚುಲಿ ಗಾ ಸೊನ್ನೆ ಡಾಗೆ ವಿರುದ್ಧ ಪದ ಮೀ ಸೊನ್ನೆ ಡಾ. ದುರಂತ ಅಂದರೆ ಕನ್ನಡದ ಪದವನ್ನು ಇವತ್ತು ಓಪನ್ ಹೇಳಂಗಿಲ್ಲ, ಹುಡುಗರು ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡ್ತಾರೆ. ನಾನು ಅದಕ್ಕೆ ಒಂದು 2-3 ಜನ ಹುಡುಗಿಯರು ನನ್ನ ಪ್ರಿನ್ಸಿಪಲ್ ಕಂಪ್ಲೇಂಟ್, ದೊಡ್ಡ ಕೇಸ್ ಆಗಿತ್ತು. ಹಿಂಗೆ ಅಂದ್ಬಿಟ್ಟೆ ನಾನು ಮೀ ಸೊನ್ನೆ ಡಾ ಅನ್ನೋ ಪದನೇ ಹೇಳ್ಬಿಟ್ಟೆ. ಸರ್ ನಾವು ಮರ್ಯಾದಸ್ತಿ ಕುಟುಂಬದಿಂದ ಬಂದವರು, ಆ ಮೇಷ್ಟ್ರು ಸರಿ ಇಲ್ಲ ಅಂತ. ಇನ್ನೊಂದಂತೂ ಅವನು ಗಣಸೇ ಸರಿ ಇಲ್ಲ ಅಂದ್ಬಿಟ್ಟು ನಾನು ಹೇಳಿದೆ, ತಾಯಿ ನೀನು ಮರ್ಯಾದಸ್ತ ಕುಟುಂಬದಿಂದ ಬಂದಳು, ನಾವು ಮರ್ಯಾದೆಯನ್ನು ಬಿಡ್ಲ. ನೀನು ತೇಜಸ್ವಿಯವರ ಕಿರುಗುರಿನ ಗೈಯಾಳಿಗಳ ಆರಂಭದಲ್ಲಿ ನೋಡಿಬಿಟ್ರೆ ನೀ ಆತ್ಮಹತ್ಯೆನೇ ಮಾಡ್ಕತಿ ಅಂದೆ. ಯಾಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ, ಸಾಹಿತ್ಯಕ್ಕೆ ಶೀಲ ಮತ್ತು ಅಶ್ಲೀಲ ಅನ್ನುವ ಬೈಫರ್ಕೇಶನ್ ಇಲ್ಲ. ದಯವಿಟ್ಟು ಮಡಿವಂತಿಕೆಯಿಂದ ಹೊರಗೆ ಬರದೆ ಹೋದರೆ ಕನ್ನಡದ ಸಾವಿರಾರು ಪದಗಳನ್ನು ಸಾಯಿಸ್ತೇವೆ. ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು, ಕನ್ನಡದಲ್ಲಿ ಬೈಗುಳಗಳು ಅನ್ನೋದ್ರ ಮೇಲೆ PhD ಆಗಿದೆ. ಕನ್ನಡದಲ್ಲಿ ಬೈಗುಳಗಳು ಸ್ನೇಹಿತರೆ, ಅದು ನನ್ನ ಕನ್ನಡ ಪದ. ಯಾರದ್ದೋ ಪ್ರತಿಷ್ಠೆಗೋಸ್ಕರ ಆ ಪದವನ್ನು ತುಳಿದು ನಾನು ಸಾಹಿತ್ಯವನ್ನು ಶ್ರೀಮಂತ ಮಾಡುವ ಅವಶ್ಯಕತೆ ಇಲ್ಲ, ಪದವನ್ನು ಇಟ್ಟುಕೊಂಡೇ ಸಾಹಿತ್ಯವನ್ನು ಶ್ರೀಮಂತ ಮಾಡಬೇಕು. ನಾನು ಅದಕ್ಕೆ ಇವತ್ತು ಹೇಳ್ತೇನೆ, ಅಪ್ಪಟವಾದ ಕನ್ನಡ ಪದ ಇದ್ದರೆ ಅದು ನನ್ನ ಅವ್ವನ ಬಾಯಲ್ಲಿ ಅಥವಾ ನಿಮ್ಮ ಅವ್ವನ ಬಾಯಲ್ಲಿ, ಅದು ಜಗುಲಿಂದ ಹೊರಗೆ ಬರ್ತಾ ಬರ್ತಾನೆ ಅದು. ಹಾಗೆ ಯಾಕೆ ಹೇಳ್ತಿದ್ದೆ ಅಂದರೆ, ದಯವಿಟ್ಟು ಕಥೆಗಾರರೇ ಯಾರೇನೇ ಹೇಳಿ, ನೀವು ಕಥೆಯನ್ನು ರಚಿಸುವಾಗ ನಿನ್ನ ಅಡುಗೆ ಮನೆಯ ಭಾಷೆಯನ್ನೇ ಬಳಸಿ. ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಕುವೆಂಪು ಹೇಳ್ತಾರೆ, ಮಳೆ ಹೊಳು ಆಗಿತ್ತು, ಮಳೆ ಹೊಳು ಆಗಿ, ಎಷ್ಟು ಚಂದ ಪದ ಅಲ್ಲ, ಮಳೆ ಹೊಳುವಾಗಿತ್ತು. ಆ ಹೊಳು ಅನ್ನುವ ಪದ ಇದೆಯಲ್ಲ ಹೊಳ, ಸ್ಟಾಪ್ ಅಂತ. ಇವತ್ತಿನ ಹುಡುಗರು ಬಳಸಿಯ ಪದನ ಬಳಸೋಲ್ಲ, ರೈನ್ ಸ್ಟಾಪ್ ಆಗಿತ್ತು. ಕವನ ದಯಮಾಡಿ, ಸಾಹಿತ್ಯದ ಬಹಳ ದೊಡ್ಡ ಕೆಲಸ ಏನು ಅಂದರೆ ಈ ನೆಲದ ಭಾಷೆಯನ್ನು ಕಾಪಾಡಿಕೊಳ್ಳೋದು. ಬಿ ಕೇರ್, ಈ ನೆಲದ ಭಾಷೆಯನ್ನು ಸಾಹಿತ್ಯ ಮಾಡೋ ದೊಡ್ಡ ಕೆಲಸನೇ ಅದು. ಒಂದು, ಈ ನೆಲದ ಪರಿಸರವನ್ನು ಜಗತ್ತಿಗೆ ಪರಿಚಯಿಸೋದು, ಜೊತೆಗೆ ಈ ನೆಲದ ಭಾಷೆಯನ್ನು ಜೀವಂತವಾಗಿ ಇಡುವುದು ಇವತ್ತಿಗೂ. ಆ ವಿಚಾರದಲ್ಲಿ ನಾನು ತಮಿಳಿಯನ್, ನಾನು ಮಧುರೈ ಕಾಮರಾಜ್ ಯೂನಿವರ್ಸಿಟಿಯಲ್ಲಿ ನಾನು ಕನ್ನಡ MA ಮಾಡಿದವನು, ಬಹಳ ಅದ್ಭುತ ಪ್ರೇಮಿಗಳು ಭಾಷೆ ವಿಚಾರದಲ್ಲಿ. ನೀವು ಇವತ್ತು ನೋಡಿ ಅಲ್ಲಿ ಪೊಲೀಸ್ ಜಿಪ್ಪಿಗೆ ಕಾವಲನ್ ಅಂತ ಹಾಕಿರ್ತಾರೆ, ಕಾವಲುಗಾರ ಅಂತ. ನಮ್ಮಲ್ಲಿ DGP ಲೆವೆಲ್ ಚರ್ಚೆ ಆಯಿತು, ಸರ್ ಪೊಲೀಸ್ ತೆಗೆದು ಬಿಡೋಣ ಅದು ಇಂಗ್ಲೀಷು, ಆರಕ್ಷಕರು ಅದು ಸಂಸ್ಕೃತ, ಕಾವಲುಗಾರ ಅಂತ ಹಾಕನಂದ್ರೆ ನಮ್ಮಲ್ಲಿ ಉತ್ತರ ಭಾರತದಿಂದ ಮೊದಲ DGP ಒಬ್ಬ ಅದನ್ನು ಬದಿಗಿಟ್ಟ, ನೋ ಹೀಗೆ ಇರಲಿ ಅಂತ. ಕಾವಲುಗಾರ ಅಂದರೆ ನಿಜವಾದ ರಕ್ಷಣೆಗಾರ. ಇವತ್ತು ತಮಿಳಿನ ಪೊಲೀಸ್ ಜೀಪಲ್ಲಿ ಆ ಪದ ಇದೆ, ನಮ್ಮಲ್ಲಿ ಯಾಕೆ ಇಲ್ಲ? ತಮಿಳಿಯನ್ಸು ಯಾವ ಕಾರಣಕ್ಕೂ ಭಾಷೆಯನ್ನು ಬಿಟ್ಟುಕೊಡಲ್ಲ. ನಾನು ಅವ್ರು ಹೊಗಳುತ್ತಾ ಇಲ್ಲ, ಬಹುಶಃ ನಾವು ಕಲಿಯೋದಿದೆ ಏನೋ ಅನಿಸುತ್ತೆ ಕೆಲವೊಮ್ಮೆ ಅಲ್ವಾ. ನಾವೇನು ಮಾಡ್ತೀವಿ, ನನಗೂ ಒಂದು 5-6 ಭಾಷೆ ಮಾತಾಡ್ತೀನಿ. ನಾನು ಈಗ ಪ್ರಾಜೆಕ್ಟ್ ವರ್ಕಿಗೆ ಅಂತ ಡೆಲ್ಲಿಗೆ ಇಲ್ಲಿ ಹೋಗ್ತಿರ್ತೀನಿ, ಎಕ್ಸ್ಪರ್ಟ್ ಕಮಿಟಿ ಎದುರುಗಡೆ ಬೇರೆ ಬೇರೆ ಮಾತಾಡಬೇಕಾಗತ್ತೆ. ಆದರೆ ಮೂಲ ಭಾಷೆಯನ್ನು ನಾನು ಇವತ್ತು, ನನಗೆ ಭಾಳ ಜನ ನಿನ್ನೆ ಯಾರು ಹೇಳ್ತಿದ್ರು, ಸರ್ ಸರ್ ನೀವು ಭಟ್ರು ಅಂದ್ಕೊಂಡಿದ್ದೆ ನನ್ನ ಅಂತ ಭಾಳ ಜನ. ನಾನು ಹ್ಞೂ ಅಂತೀನಿ ಕೆಲವರಿಗೆ, ಸರ್ ಲಿಂಗಾಯತರು ಅಂತಾರೆ, ಹೆಸರು ಗೊತ್ತಿದ್ದರೆ ಕೆಲವೊಮ್ಮೆ ಸಾಬರು ಹೊಡೆದಾಗತ್ತೆ ನಿಮ್ಮನ್ನು ಅಂತ. ಆಯಿತು ಸಾಬರು, ಓಕೆ ಅಂತ. ಆದರೆ ನಾನು ತರಗತಿಯ ಒಳಗೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ಬಳಸುವ ಭಾಷೆಯಲ್ಲಿ ಕಂಡುಹಿಡಿತಾರೆ, ಸರ್ ಎಲ್ಲೋ ನೀವು ಮುಗ್ಗಲು ಗೌಡ್ರ ಥರ ಕಾಣ್ತೀರಿ ಅಂತ. ಈ ಗೌಡ್ರಲ್ಲಿ 2 ಥರ ಇದೆ,
ಮುಗ್ಳು ಅಂತ. ಮುಗ್ಳು ಅಂದ್ರೆ ಒಂದು ತಮಾಷೆ, ಸ್ವಲ್ಪ ಇನ್ನು ಮುಂದುವರೆದಿಲ್ಲ ಅಂತ. ನಮ್ಮೂರಲ್ಲಿ ಈಗಲೂ ಇದ್ದಾರೆ, ಇವತ್ತು ಬೆಳಗ್ಗೆ ಎದ್ದು ಗಂಟೆ ಹೂ ಮುಡದೆ ಬರುತ್ತಾರೆ ಹಿಂಗೆ. ಈ ಗಂಟೆ ಹೂ ಬೆಳೆಯೋದು ನೀವು ಹಿಂದ್ಗಡೆ ಮುಟ್ರೆ ಪೋ 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 ಅನ್ನಂಥದ್ದು. ಅಂದ್ರೆ ಅವ್ರ ನಿಜವಾದ ನೆಲಮೂಲ ಸಂಸ್ಕೃತಿಯನ್ನ ಕಾಪಾಡಿಕೊಂಡು ಅವ್ರ ಮೇಲೆ ಒಂದು ಅದ್ಭುತ ಕತೆ ಬರೀಬೋದಲ್ವಾ ಗೆಳೆಯರೇ, ಅಲ್ವಾ? ಒಂದು ಸಂಸ್ಕೃತಿಗೆ ಹೇಗೆ ಹಿಂಡಿಸಿದೆ ಅಂತ. ಹಾಗಾಗಿ ನಾನು ಮಾಸ್ತಿ ಅವರ ಕತೆಗಳ ಬಗ್ಗೆ ಒಬ್ಬರು ವಿಮರ್ಶಕರು ಬಹಳ ಜನ ಹೇಳ್ತಾರೆ, ಮಾಸ್ತಿ ನವೋದಯ ಪರಿಸರದಲ್ಲಿ ನಿರಾಡಂಬರದ ಬಿಚ್ಚೋಲೆ ಗೌರಮ್ಮನ್ ಅಂತ ಕಥೆಯನ್ನು ಬರೆದವರು. ನೆನ್ಪಿಟ್ಕೊಳ್ಳಿ, ಬಿಚ್ಚೋಲೆ ಗೌರಮ್ಮ, ಸಾದಾ ಸೀದಾ, ಯಾವ ಲಿಮಿಟೇಷನ್ ಇಲ್ಲ, ಕರೆಕ್ಟಾ? ನೀವು ಇದನ್ನ ಮಾಸ್ತಿಯವರಿಗೆ ಬಳಸ್ತಾರೆ, ಅದೇ ನೀವು ಬರೆದ್ರೆ ಅಯ್ಯೋ ಆ ಕತೆ ನೋಡಿದ್ರ ಭಾಷೆಯಲ್ಲೊಂದು ಶಕ್ತಿ ಇಲ್ಲ, ಎಂತೆಂದಿದ್ದೋ ಹೇಳಕ್ ಹೋಗ್ಯಾರೆ, ಎಂತೆಂದಿದ್ದೋ ಹೇಳ್ಯಾರೆ, ಲಾಸ್ಟಿಗೆ ಆ ಕತೆ ಬರೆಯ ಬದಲು ಸುಮ್ಮನಿದ್ದಿದ್ರು ಸಾಕಿತ್ತು, ಉದ್ಯೋಗ ಖಾತ್ರಿ ಹೋಗಿದ್ರೆ 300 ರೂಪಾಯಿ ಕೊಡೋರು ಆ ಟೈಮಲ್ಲಿ. ಏನ್ ಕೆಡದ ವಿಮರ್ಶೆ ಮಾಡ್ತಾರ್ರಿ, ದಯವಿಟ್ಟು ಅದಕ್ಕೆ ಹೇಳಿದ್ ನಾನು, ನನಗೂ ಬಹಳ ಜನ ವಿಮರ್ಶೆ ಮಾಡ್ತಾರೆ. 11 ಶಿವರಾಮ್ ಕಾರಂತರ 11 ಕಾದಂಬರಿ ಇಟ್ಟುಕೊಂಡು ಡಾಕ್ಟರ್ ಕಾರಂತರ ಕಾದಂಬರಿ ಕಲಾವಂತಿಯರು ಅಂತ ಒಂದು ಪುಸ್ತಕ ಬರದೆ. ನಮ್ಮ ಖ್ಯಾತ ಅನಿತು ಗೊತ್ತು, ಹೆಸರು ಮತ್ತು ಅನಿತು ಫಿಟ್ಟಿಂಗ್ ಇಟ್ಟರು ಇಡ್ತೇವೆ ಅಮ್ಮ, ನಮ್ಮೂರ ಹುಡುಗಿ ಅನಿತ ಪಪ್ಪ ತೀರ್ಥಹಳ್ಳಿ ಹತ್ರ ಹೆಗ್ಗೋಡೋರು, ಅವ್ರಿಗೆ ಪರಿಚಯ. ಒಂದು ಅಮ್ಮ ಕೊಟ್ಟೆ ಈಗಾಗಲೇ, ಅಮ್ಮ ಸ್ವಲ್ಪ ಓದಿತ್ತು, ನಾನು ಫೋನ್ ಮಾಡಿ ನನ್ನ ಎದೇನೆ ಹಾರ್ಟ್ ಅಟ್ಯಾಕೆ ಮಾಡಿಸ್ಬೇಕು ಅಮ್ಮ, ಇದು ಪುಸ್ತಕನೇ ಅಲ್ಲ ಶ್ರೀಪತಿ ಒಂದು. ಕೊನೆ ನೋಡಿದ್ರೆ ಶಿವಮೊಗ್ಗ ಸಾಹಿತ್ಯ ಸಮ್ಮೇಳನದಲ್ಲಿ 2 ವಿಮರ್ಶೆನ ಆಯ್ಕೆ ಆಯಿತು ಪ್ರಕಟ ಮಾಡಕ್ಕೆ, ಅದು ಲಂದು ಒಂದು ವಿಮರ್ಶೆ ಆ ಪುಸ್ತಕ. ಆ ಅಮ್ಮ ಅಮ್ಮನ ಮಾತು ಕಟ್ಕೊಂಡಿದ್ದೆ ನಾನು, ಇವತ್ತಿಷ್ಟು ಪುಸ್ತಕನೇ ಬರೀತಿರ್ಲಿಲ್ಲ, ಬರೆದಿದ್ದನ್ನು ಸುಟ್ಟು ಹಾಕಿ ಸುಮ್ಮನೆ ಕೂತಿದ್ದೆ. ದಯಮಾಡಿ ನೆನ್ಪಿಟ್ಕೊಳ್ಳಿ, ಆ ಥರದವ್ರು ಇದ್ದಾರೆ, ಕರೆಕ್ಟಾ? ಆ ಥರದವರು ಇದ್ದಾರೆ. ಆ ಟೈಮಲ್ಲಿ ನೀವು ನಮ್ಮನ್ನು ನೆನ್ಪಿಸ್ಕೊಳ್ಳಿ, ಆ ಟೈಮಲ್ಲಿ ಜೋಗಿ ನೆನ್ಪಿಸ್ಕೊಳ್ಳಿ, ಸರ್ ನೆನ್ಪಿಸ್ಕೊಳ್ಳಿ, ಏನಾದ್ರು ಇಂಪ್ರೂವ್ ಆಗ್ತೀರಿ. ದಯವಿಟ್ಟು ಒಂದು ನೆನ್ಪಿಟ್ಕೊಳ್ಳಿ, ಮುನ್ನುಡಿ ಬರೆದ ತಕ್ಷಣ ನಿಮ್ಮ ಕತೆ ಶಾಶ್ವತ ಅಲ್ಲ. ಇವತ್ತೇ ಶಪಥ ಮಾಡಿ, ಮುನ್ನುಡಿ ಇಲ್ಲದೆ ಫಸ್ಟ್ ಕತೆ ಪ್ರಕಟ ಮಾಡಿ. ಮುನ್ನುಡಿ ಇಲ್ಲದೆ ಯಾವನ್ನ ಸರಿ ಬಿಟ್ಬಿಡ್ಬೇಕಾಗಿಲ್ರಿ, ಅವನೆಲ್ಲ ಬರೀತಾನೆ, ಲಾಸ್ಟಿಗೆ ಒಂದು ಫಿಟ್ಟಿಂಗ್ ಇಡ್ತಾನೆ. ಈ ಕತೆಯನ್ನು ಇನ್ನೂ ಉತ್ತಮವಾಗಿ ಬರೆಯಬಹುದಿತ್ತು, ನಮ್ಗೆ ಗೊತ್ತಿತ್ತು ಅದು, ಅಷ್ಟೇ ಕತೆ ಮುಗಿದಿತ್ತು, ಏನು ಮಾಡ್ತೀರಿ? ನನಗೂ ಗೊತ್ತಿತ್ತು ಅದು ಇನ್ನೂ ಉತ್ತಮ ಬರೆಯಬಹುದಿತ್ತು, ಕತೆ ಮುಗಿದಿತ್ತು. ಹಾಗಾಗಿ ಸ್ನೇಹಿತರೆ, ನಾನು ಸಂವಾದದಲ್ಲಿ ಮತ್ತೆ ಹಾಗೂ ಭಾಗವಹಿಸಬೇಕು. ನಿಮ್ಗೆ ಕೇಳುವ ಪ್ರಶ್ನೆಗಳಿಗೆ ಅಧಿಕೃತವಾದ ಅಲ್ದಿದ್ರು ಅನಧಿಕೃತವಾದ ಅಥವಾ ಪಲಾಯದನಗೊಳ್ಳುವ ಆ ನಿಟ್ಟಿನ ಉತ್ತರ ಕೊಟ್ಟು ತಪ್ಸ್ಕತ್ತೀನಿ ಎನ್ನುವ ಆತ್ಮವಿಶ್ವಾಸ ಇದೆ. ಆ ಕಾರಣಕ್ಕೆ ನಾನು ನಿನ್ನೆ ಹೇಳಿದೆ, ತುಂಬ ಫಿಲಾಸಫಿಕಲ್ ಆಗಿ ಮಾತಾಡ್ಲಿಕ್ಕೆ ನಾನು ದೇವರನ್ನೇ ಬಂದಿಲ್ಲ. ನಾನು ಇನ್ನೇನು ಕಾರಲ್ಲಿ ಹೇಳಿದೆ, ನಾನು ಬಂದಿದ್ದು ನನ್ನ ಒಳಗಿನ ಹದಿಹರೆಯದ ಹುಡುಗ ಹುಡುಗಿಯರಿಗೆ ತಮ್ಮ ಆಸೆಗಳನ್ನು ಆಕಾಂಕ್ಷೆಗಳನ್ನು ಕನಸುಗಳನ್ನು ಕಲ್ಪನೆಗಳನ್ನು ಬಿತ್ತರಿಸಿಕೊಳ್ಳಿಕ್ಕೆ ಅಕ್ಷರ ಮಾಧ್ಯಮ ಸಹಾಯ ಆಗೋದಾದರೆ ಅದು ನಿಜವಾದ ಕಥೆಗಾರನಾಗಿ ಆಗ್ತೀವಿ ಅಂತ. ನೀವು ಭಾಳ ಚೆನ್ನಾಗಿ ಬರೀಬೋದು. ನೀನು ಯಾರು ಒಂದು ನಾನೇ ಒಂದು ನಾದಿನಿ ನಾದಿನಿ ನಿನ್ನ ಪಾಲಿಗೆ ನಾ ಇದ್ದೀನಿ, ಯಾರು ಹೇಳಿದ್ದು? ಭಾವ ನೋಡಿ ಕತೆ ಇದೆ, ನಾದಿನಿ ನಾದಿನಿ ನಿನ್ನ ಪಾಲಿಗೆ ನಾ ಇದ್ದೀನಿ ಅನಿತ. ನನ್ನ ಹೆಂಡತಿಗೆ ತೆಂಗಿಲ್ಲ ಎದುರುಬಿಡದೆ, ಚಿಕ್ಕಪ್ಪನ ಮಕ್ಕಳದು ದೂರದವು, ಎಲ್ಲೋ ಹನುಮಾನ ನೋಡ್ತವೆ ಹಿಂಗೆ. ಅದು ತಪ್ಪು ರೀ, ನಾ ಹೇಳೋದು ಕತೆ ಬರಿತೀವಲ್ಲ ಅದು ನಮ್ಮದೇ ಆಗಿರ್ಬೇಕಾಗಿಲ್ಲಲ್ಲ. ನಾವು ಒಂದಿನ ಕ್ಲಾಸಲ್ಲಿ ಹೇಳಿದೆ ನೋಡಿ, ಇವತ್ತಿನ ಹೆಣ್ಣು ಮಕ್ಕಳು ಹೇಗಿದೆ ಅಂದರೆ, ಆಫೀಸಿನಿಂದ ಕಪ್ಪು ಕವರ್ ಹಿಡ್ಕೊಂಡು ಹೋದರೆ ಕೈಗಳ ಮುಖ ತೊಳೆಯೋದ್ರೊಳಗೆ ಟವಲ್ ರೆಡಿ ಇರುತ್ತೆ, ರೀ ಟವಲ್. ಕಪ್ಪು ಕವರ್ ಇಲ್ಲದೆ ಹೋದರೆ, ಏ ಟವಲ್ ಕಣ್ಣಿಗೇನು ಬೆಂಕಿ ಬಿದ್ದೈತಾ? ಕವರ್ ಇದ್ರೆ ಒಂಥರ, ಕವರ್ ಇದೆ ಒಂಥರ. ಒಬ್ಬ ಹುಡುಗ, ಸರ್ ನಿಮ್ಮನೆ ಸ್ಟೋರಿನೇ ಇದು ಅಂದ, ರೀ ನನ್ನ ಮನೆ ಸ್ಟೋರಿನೇ ಆಗಬೇಕಾಗಿಲ್ಲ ಅಲ್ವೇನ್ರಿ? ಆ ಕಾರಣ ನಾದಿನಿ ನಿನ್ನ ಪಾಲಿಗೆ ನಾ ಇದ್ದೀನಿ. ಮತ್ತೆ ಭಾವ ಅಕ್ಕ, ಪಾಪ ಹೆಂಡತಿ ಹೇಳಿದ ಅಲ್ಲ ನಾದಿನಿ, ಮತ್ತೆ ಭಾವ ಅಕ್ಕ ಅವಳಿಗೂ ಜಾಗ ಇದೆ ನನ್ನ ಇನ್ನೊಂದು ಪಕ್ಕ. ಇದಿಟ್ಟುಕೊಂಡೆ ನಾನು ಮೊದಲು ಕವನ ಬರ್ತಿದ್ದೆ, ಆಕ್ಚುಲಿ ಇದ್ರ ಮೇಲೆ ನಮ್ಮ ಕತೆ ಬರೆದೆ ಒಂದು. ನಾನು ಯಾಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ, ಒಂದು ಸಣ್ಣ ಹಿಂಡ್ಸಿ ಇಟ್ಕೊಂಡು ಹೇಗೆ ಎಳೆ ಎಳೆಯಾಗಿ ಸೃಷ್ಟಿ ಮಾಡ್ಕೊಳ್ತಾ ಹೋಗ್ಬೋದು ಅಂತ. ಹಾಗಾಗಿ ಗೆಳೆಯರೆ, ಕತೆ ಸೃಷ್ಟಿಗೆ ಅದು ಇನ್ನೊಂದು ಭಾಳ ಮಾತು ಹೇಳಲೇಬೇಕು. ನಾವೆಲ್ಲ ಶ್ರೇಷ್ಠ ಕತೆಗಾರರ ಆಗಬೇಕಾಗಿಲ್ಲ, ಕಾರಣ ಹಿಂದೂಗಳೆಲ್ಲ ವಿವೇಕಾನಂದರ ಆಗಿಲ್ಲ, ಬೌದ್ಧರೆಲ್ಲ ಬುದ್ಧರೇ ಆಗಿಲ್ಲ, ಕ್ರಿಶ್ಚಿಯನ್ರೆಲ್ಲ ಮದರ ತೆರಸೆ ಆಗಿಲ್ಲ, ಅಥವಾ ಮುಸಲ್ಮಾನರೆಲ್ಲ ಅಬ್ದುಲ್ ಕಲಾಮೇ ಆಗಿಲ್ಲ. ಕಾರಣ ಈ ನೆಲದ ಮೇಲೆ ಬಿದ್ದ ಪ್ರತಿಯೊಂದು ಮಳೆ ಹನಿಗಳು ಸಮುದ್ರವನ್ನು ಸೇರುವುದಿಲ್ಲ, ಸೇರಿದರೂ ಅವು ಮುತ್ತುಗಳೇ ಆಗಿಬಿಡುವುದಿಲ್ಲವಲ್ಲ. ಮುತ್ತಿಗಿರ ಬೆಲೆ ಮುತ್ತಿಗಿದೆ,
ಹನಿಗಿದ ಬೆಲೆ ಹನಿಗಿದೆ. ದಯವಿಟ್ಟು ನನ್ನನ್ನು ನಾನು ಪ್ರೀತಿಸ್ಕೊಳ್ಬೇಕಾಗಿದೆ. ಅದು ನಿಜವಾದ ಕಥೆಗಾರನ ಲಕ್ಷಣ. ಹಂಗಂದ್ರೆ ನಿಜವಾದ ಕತೆ ಸೃಷ್ಟಿ ಆದಂಗೆ. ನಾನು ಹುಡುಗಿನ ಕೇಳಿದೆ, ಅಕ್ಕ ನೀನು ಪ್ರೀತಿಸ್ತೀಯ ಅಂತ. ನಮಗೆ ಅಧಿಕ ಪ್ರಸಂಗ ಸ್ವಲ್ಪ ಕನ್ನಡ ಮೇಟ್ರಿ. ಇಲ್ಲ ಸಾರು, ಏ ನೋಡು ಅಂದ್ ಹುಡುಗರೆಲ್ಲ ಕ್ಯೂರಿಯಾಸಿಟಿ, ಯಾರು ಮಚ್ಚ ಯಾರು. ನಾನು ಹೇಳಿದೆ, ಸರ್ ನೋಡಿ ಪ್ರೀತಿಸ್ತೀರ, ಸುಂದರಿ ಸಾರ್ ನಮ್ಗೆ ಗೊತ್ತಾದ್ರೆ ಅಮ್ಮ ಮೆಡ್ತಾಗ ಹೊಡಿತೈತೆ ನಂಗೆ ಅಂತ. ಏ ಇಲ್ಲ ಇಲ್ಲ ನೀ ಹೇಳಪ್ಪ ಅಂತ. ಇವತ್ತೇ ಹೋಗಿ ಹೇಳಿ ನಿನ್ನ ಅಮ್ಮನಿಗೆ, ಅಮ್ಮ ಪ್ರೀತಿಸ್ತಾ ಇದ್ದೀನಿ. ಅಮ್ಮ ಹೇಳ್ತಾರೆ, ಪಾಪ ಮರ್ಯಾದೆ ತೆಗೆದೇ ಬಿಟ್ಟಲೆ, ಮದುವೆ ಮಾಡ್ತಿರ್ಲೇ, ಅಪ್ಪ ಗೊತ್ತಾರೆ ಸಾಯಲೇನೆ, ಅಲ್ಲ ಅವ್ರಿಗೆ ತಲೆ ಎತ್ತಿಕಬೇಕೇ ಬೇಡ, ನೀನು ಹೋಗಿ ಸರಿ ತೆಗೆದೇ ಬಿಟ್ಟಲೆ. ಅಮ್ಮ ಪ್ರೀತಿಸ್ತಾ ಇದ್ದೀನಿ. ಯಾರನ್ನ ಕೇಳ್ತಾಳೆ? ನನ್ನನ್ನು ನಾನು. ನನ್ನನ್ನು ನಾನು ಪ್ರೀತಿಸದೆ ಹೋದರೆ ಜಗತ್ತನ್ನಾಗಲಿ ಜಗತ್ತಿನ ಮತ್ತಾರನ್ನೂ ಆಗಲಿ ಪ್ರೀತಿಸುವ ಯೋಗ ಮತ್ತು ಯೋಗ್ಯತೆ ಇಲ್ಲ ಗೆಳೆಯರೆ. ಅಲ್ಲಿಂದಲೇ ಪ್ರೀತಿ ಮತ್ತು ಪ್ರೀತಿಗೆ ಪಾತ್ರವಾದ ಕತೆ ಆರಂಭ ಆಗಲಿ ಅಂತ ನನ್ನ ಪ್ರೀತಿಯ ಪದ್ಯವನ್ನು ಹೇಳಿ ಮಾತು ಮುಗಿಸ್ತೇನೆ. ಬಾಲ್ಯ ಹಣ್ಣು ಹಣ್ಣು ಎಂದಿತ್ತು, ಕೇಳಿ ಬಹಳಷ್ಟು ಕಡೆ ಹೇಳಿನಿ. ಬಾಲ್ಯ ಹಣ್ಣು ಹಣ್ಣು ಎಂದಿತ್ತು, ಯೌವನ ಹೆಣ್ಣು ಹೆಣ್ಣು ಎಂದಿತ್ತು. ಹೆಣ್ಮಕ್ಳಿದಾರಪ್ಪ ಬೇಜಾರಾಯ್ತು. ಯೌವನ ಗಂಡು ಗಂಡು ಎಂದಿತ್ತು. ವೃದ್ಧಾಪ್ಯ ಹೊನ್ನು ಹೊನ್ನು ಎಂದಿತ್ತು, ಮಿಡ್ಲ್ ವೈಸ್ ಮನೆ ಬಂಗಾರ ದಶರಥ ಅಂತ ಬಂದಿಲ್ಲ ಸಾರ ಸ್ಟೈಲಿ ಇರಲಿ. ವೃದ್ಧಾಪ್ಯ ಹೊನ್ನು ಹೊನ್ನು ಎಂದಿತ್ತು, ಮುಪ್ಪು ಮಣ್ಣು ಮಣ್ಣು ಎಂದಿತ್ತು. ನೀ ಅಬ್ಸರ್ವ್ ಮಾಡಿ, ಯಾರು ಮುದುಕಿ ಮನೆಯಲ್ಲಿ ಸಾಯೋ ಸ್ಥಿತಿ ಇರುತ್ತೋ ಪಾಪ, ಇನ್ಯಾವುದೋ ಮುದುಕಿ ಸತ್ತೋತು ಅಂತೇಳಿ. ಅಯ್ಯೋ ಆ ದೇವ್ರಿ ನಾನು ಯಾಕೆ ಕಾಣಲ್ಲೋ ಏನೋ, ಪಾಪ ಲೈಟ್ ಹಾಕೆ ರೂಮ್ ಕತ್ಲೇ ಕತ್ಲೆ ಬಂದು ಬಂದು ವಾಪಸ್ ಹೋಗೇನೋ ಏನೋ. ಏನ್ರಿ ಅಂದ್ರೆ ಅವಳು ಮಾನಸಿಕವಾಗಿ ಸಾಯ್ಲಿಕ್ಕೆ ರೆಡಿ ಇದ್ದಾಳೆ, ಕರೆಕ್ಟಾ? ಏನು ಅದ್ಭುತವಾದ ಇಮ್ಯಾಜಿನೇಷನ್ ನೋಡಿ. ಮುಪ್ಪು ಮಣ್ಣು ಮಣ್ಣು ಎಂದಿತ್ತು, ಇಷ್ಟು ದಿನ ತುಳಿದೆ ನೀನು ಮಣ್ಣನ್ನು, ಇಷ್ಟು ದಿನ ತುಳಿದೆ ನೀನು ಮಣ್ಣನ್ನು, ಇನ್ನೇನು ತುಳಿಯಲಿದೆ ಆ ಮಣ್ಣು ನಿನ್ನನ್ನು. ಬಿಗ್ಯಾರ್ ಆ ಮಣ್ಣು ತೊಳೆಯುವ ಮುನ್ನ ಬದುಕಿನ ಸಾರ್ಥಕ್ಕೆ ಕಟ್ಕೊಳ್ಳೋಣ. ಸಾಹಿತಿಯಾಗಿ ಆಗದೇ ಇದ್ರು ಮನುಷ್ಯತ್ವ ಇರುವ ಮನುಷ್ಯನಾಗಿ, ವ್ಯಕ್ತಿತ್ವ ಇರುವ ವ್ಯಕ್ತಿಯಾಗಿ, ಸಂಕಲ್ಪ ಇರುವ ಒಂದಿಷ್ಟು ಸದೃಢರಾಗಿ ಬದುಕೋಣ. ಮತ್ತೊಮ್ಮೆ ಈ ಕಮ್ಮಟದ ಮೂಲಕ ಕನ್ನಡ ಸಾಹಿತ್ಯ ಪರ್ವತ ರಾಶಿಗೆ ನಿಮ್ಮ ಪುಸ್ತಕವು ಸೇರ್ಪಡೆಯಾಗಲಿ, ಆ ರಾಶಿ ಬೃಹದಾಕಾರವಾಗಿ ಬೆಳೆಯಲಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಎಲ್ಲದಕ್ಕೂ ಶುಭದ ಹಾರೈಕೆ. ನಮಸ್ಕಾರ ಗೆಳೆಯರೇ.